with a special guest. There's nobody better than him when it comes to pranaya. I am smartest boy of the world. Pranaya Raja, Dr. Sridhar! ಒಂದ್ಸಲ ಹಿಂತಿರುಗಿ ನೋಡಿದ ನಿಮ್ಗೆ ಏನೇನು ಅಂತ ಹೇಳಿ ಹಂಗೆ ಶ್ರೀನಾಥ್ ಅವರ್ಯೋ ಕ್ಲಾಸ್ಮೇಟ್ ಅಂದ್ರೆ ನನ್ನ ಕ್ಲಾಸ್ ಅಲ್ಲಿ ನಿಮ್ಮನ್ನು ನೋಡ್ದಂಗೆ ಜ್ಞಾಪಕ ಇಲ್ಲ. ನೀವೇನ ಬರ್ತೀರಾ? ನಾವು ಕ್ಲಾಸಿಗೆ ಬರ್ತಾ ಇರ್ತಿದ್ದ ಖಂಡಿತ ಬರ್ತಾ. ಸರ್ ಗುಡ್ ಈವ್ನಿಂಗ್ ಸರ್. ದಿಲ್ ದೇಖೆ ದೇಖೋ ಅಂತ ಒಂದು ಸಿನಿಮಾ ಆಶಾ ಪರೇಖ್ ಹೀರೋಯಿನ್ ಅವರೊಂಥರ ಹಿಂಗಂದ್ರು ಅಯ್ಯೋ ಎದ್ದು ಬೋಳಿದ್ದೆ. ಅಯ್ಯೋ 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 ಎಲ್ರು ದಯವಿಟ್ಟು ಕಣ್ಣು ಮುಚ್ಕೊಳ್ಳಿ. ಅಯ್ಯೋ 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 ಪ್ರಣಯ ರಾಜ ಎಲ್ಲಿ ಶುರು ಆಯ್ತು ಈಗ ಗೊತ್ತಾಗ್ತದೆ ಸರ್. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಸೊ ವೈ ವೈ ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 ಕೋ ಪಾರ್ಟ್ ಬೈ ಸನ್ಸರೈನ್ ಫ್ಯಾಷನ್ ಪಾರ್ಟ್ನರ್ ಕನ್ವಮಾಟ್ ಸ್ಪೆಷಲ್ ಪಾರ್ಟ್ನರ್ ಜುಲೆಟ್ ಮ್ಯಾಕ್ 3 ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರ್ಸ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಹೇರ್ ಗ್ರೋ ಆಯಿಲ್ ಪಾರ್ಟ್ನರ್ಸ್ ರಿಷಿಕೇಶ್ ಬ್ರಿಂಗ್ ಆಯಿಲ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಶ್ರೀ ಶ್ರೀ ಆಯುರ್ವೇದ. 100 ಮೀಟರ್ ರನ್ನಿಂಗ್ ರೇಸ್ಗೆ ಒಂದು 10 ಸೆಕೆಂಡ್ ದಮ್ ಹಿಡಿದು ಓಡ್ಬಿಟ್ರೆ ಸಾಕು. 200 ಮೀಟರ್ ರನ್ನಿಂಗ್ಗೆ ಇನ್ನೊಂದು 20 ಸೆಕೆಂಡೋ 30 ಸೆಕೆಂಡೋ ಬೇಕಾಗುತ್ತೆ. ಆದರೆ ಜೀವನ ಅನ್ನೋದು ಇಟ್ಸ್ ಅ ಲಾಂಗ್ ಡಿಸ್ಟೆನ್ಸ್ ಮ್ಯಾರಥಾನ್. ಕನ್ಸಿಸ್ಟೆಂಟ್ ಆಗಿ ಫೋಕಸ್ಡ್ ಆಗಿ ಓಡ್ತಾನೆ ಇರಬೇಕು. ಸುಸ್ತಾದಾಗ ಒಂದು ಡೀಪ್ ಬ್ರೆತ್ ತಗೊಂಡು ರೀಚಾರ್ಜ್ ಆಗಿ ಮತ್ತೆ ಜೋಶಿಂದ ಓಡಕ್ಕೆ ಶುರು ಮಾಡಬೇಕು. ಈ ರೀತಿ ಮನರಂಜನೆಯ ಕ್ಷೇತ್ರದಲ್ಲಿ 5 ದಶಕಗಳಿಂದ ಸತತವಾಗಿ ಓಡ್ತಾ ಬರ್ತಿರುವಂತ ಲಾಂಗ್ ಡಿಸ್ಟೆನ್ಸ್ ರನ್ನರ್ ಇವತ್ತು ನಮ್ಮ ಜೊತೆ ಇರ್ತಾರೆ. ಇವರು ಬ್ಲ್ಯಾಕ್ ಅಂಡ್ ವೈಟ್ ಕಾಲದಿಂದ ಇವತ್ತಿನ ಸಿನಿಮಾಸ್ಕೋಪ್ ಕಾಲದವರೆಗೂ ಬ್ರೈಟ್ ಆಗಿ ಎಲ್ಲ ಕಲರಲ್ಲೂ ಮಿಂಚಿದವರು. ಚಿಗುರು ಮೀಸೆ ಯುವಕನಿಂದ ಬಿಳಿ ಮೀಸೆ ಮುದುಕನವರೆಗೂ, ಬೆಲ್ ಬಾಟಮ್ ಪ್ಯಾಂಟಿಂದ ಹರಿದಿರೋ ಜೀನ್ಸ್ ಪ್ಯಾಂಟ್ ವರೆಗೂ, ಲವ್ ಲೆಟರ್ ಕಾಲದಿಂದ ಆನ್ಲೈನ್ ಚಾಟಿಂಗ್ ವರೆಗೂ ಎಲ್ಲ ವಯಸ್ಸಿನ ಅಭಿಮಾನಿಗಳನ್ನ ಗಳಿಸ್ಕೊಂಡಿರೋರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಅ ಸ್ಪೆಷಲ್ ಗೆಸ್ಟ್ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್. ಇವರು ಶ್ರೀ ನಾರಾಯಣ ಸ್ವಾಮಿ ಅವರು. ಕರ್ನಾಟಕಕ್ಕೆ ಚಿರಪರಿಚಿತರಾಗಿರೋದು ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಅಂತ. ಸ್ವಾತಂತ್ರ್ಯ ಪೂರ್ವ ಕಾಲದ ಮೈಸೂರಲ್ಲಿ 28 ಡಿಸೆಂಬರ್ 1943 ಜನನ. ತಂದೆ ದಿವಂಗತ ಶ್ರೀ ರಾಮಸ್ವಾಮಿ ಶಾಸ್ತ್ರಿಗಳು ಹಾಗೂ ತಾಯಿ ದಿವಂಗತ ಶ್ರೀಮತಿ ಲಲಿತಾ ಅವರು. ಇವರ ಅಣ್ಣ ಖ್ಯಾತ ನಾಟಕಕಾರರು ನಟರೂ ಆದ ಸಿ ಆರ್ ಸಿಂಹ ಅವರು, ಇವರ ಶ್ರೀಮತಿ ಗೀತಾ ಅವರು, ಹಾಗೂ ಇವರ ಮಕ್ಕಳು ರೋಹಿತ್ ಹಾಗೂ ಅಮೂಲ್ಯ. 1967 ಲಗ್ನ ಪತ್ರಿಕೆ ಚಿತ್ರದಿಂದ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅಂದ್ರೆ 2016 ಇವರ ಸಿನಿ ಜೀವನದ 49 ವರ್ಷಗಳು ಪೂರೈಸಿದೆ. ಸೊ ಮುಂದಿನ ವರ್ಷಕ್ಕೆ 50 ವರ್ಷಗಳು ಸರ್ ನಮ್ಮ ಜೊತೆ ಚಿತ್ರರಂಗದಲ್ಲಿ ಕಲಾವಿದರಾಗಿದ್ದಾರೆ. ಸೊ ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು ಸರ್. ಇಟ್ಸ್ ಅನ್ ಆನರ್ ರಿಯಲ್. ಇವರ ಈ ಸುದೀರ್ಘ ವೃತ್ತಿ ಜೀವನದಲ್ಲಿ 260 ಕನ್ನಡ ಚಿತ್ರಗಳು 5 ತೆಲುಗು ಚಿತ್ರಗಳು ಅಭಿನಯಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ
ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ 100 ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವ ಪ್ರಪ್ರಥಮ ನಟರು ಶ್ರೀನಾಥ್ ಅವರು. ನಟನೆ ಜೊತೆ 5 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಮಾನ ಸಾಧನೆಗೆ ಪ್ರಶಸ್ತಿ, ಪ್ರೈಡ್ ಆಫ್ ಮೈಸೂರು ಪ್ರಶಸ್ತಿ, ರಾಜ್ಯ ಸರ್ಕಾರ ನೀಡುವ ಕಲಾರತ್ನ ಅನ್ನೋ ಗೌರವ ಕೂಡ ಸಾರಿಗೆ ಸಿಕ್ಕಿದೆ. ಹಿರಿಯ ಈ ಹಿರಿಯರು ಕಿರುತೆರೆಯಲ್ಲಿ ಅಪಾರವಾದ ಸಾಧನೆ ಮಾಡಿದ್ದಾರೆ. ನಮ್ಮೆಲ್ಲರ ಮೆಚ್ಚಿನ ಆದರ್ಶ ದಂಪತಿಗಳು. 900 ಎಪಿಸೋಡ್ ಸರ್ ಆರ್ ಮೋರ್ ಆಲ್ಮೋಸ್ಟ್ 900 ವೀಕ್ಸ್ ಸರ್ ನಡೆಸ್ಕೊಟ್ರು. ಇವರು ಸ್ಟಾರ್ ನಟರು, ನಿರೂಪಕರಾಗಿ ಮಿಂಚೋ ಈ ಸಂಪ್ರದಾಯಕ್ಕೆ ನಾಂದಿ ಹಾಡಿದವರು ಶ್ರೀನಾಥ್ ಅವರು. ನಿರೂಪಣೆ ಅಷ್ಟೇ ಅಲ್ಲದೆ 4 ಕನ್ನಡ ಧಾರಾವಾಹಿಗಳು, 1 ತಮಿಳ್ ಸೀರಿಯಲ್ ಅಲ್ಲಿ ಸರ್ ಆಕ್ಟ್ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ 6 ವರ್ಷಗಳ ಕಾಲ ಬಿಜೆಪಿ ಪಾರ್ಟಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಪ್ರಣಯ ರಾಜ ಶ್ರೀನಾಥ್ ಅವರು. ರೈಟ್ ಸರ್, 1943 ನೀವು ಹುಟ್ಟುದು, ಅಂದ್ರೆ ಇಂಡಿಪೆಂಡೆನ್ಸ್, ಪ್ರೀ ಇಂಡಿಪೆಂಡೆನ್ಸ್ ಟೈಮು. ಹಾಗಾಗಿ ನಾವೆಲ್ಲ ಇಂಡಿಪೆಂಡೆನ್ಸ್ ಬಗ್ಗೆ, ಗಾಂಧೀಜಿಯವ್ರ ಬಗ್ಗೆ, ನೆಹರು ಅವ್ರ ಬಗ್ಗೆ ಎಲ್ಲ ಓದಿದೀವಿ, ಬಟ್ ನೀವು ಪ್ರಾಬ್ಲಿ ಬಾಲಕನಾಗ ಅದ್ರ ಬಗ್ಗೆ ಕೇಳಿರ್ತೀರ, ಪ್ರಾಬ್ಲಿ ಅವ್ರನ್ನ ನೋಡಿರ್ತೀರ. ಹೇಗಿತ್ತು ಸರ್ ಭಾರತ, ಆ ಜೀವನ, ಎನಿಥಿಂಗ್ ಯು ರಿಮೆಂಬರ್? ಭಾರತ ನೋಡಿದ್ರು ಅಂದ್ರೆ ನಂಗೆ ಜ್ಞಾಪಕ ಇಲ್ಲ. 47 ಇಸ್ವಿ ಆಗಸ್ಟ್ 15 ಆದ್ರ ನಮ್ಮಪ್ಪ ಒಂದು ಕೆಲಸ ಮಾಡ್ರು, ಚಿಕ್ಕ ಹುಡುಗರನ್ನ ಕರ್ಕೊಂಡು ಆ ಡಿ ವಿ ಜಿ ರಸ್ತೆಗೆ ಬಂದು ನಿಂತ್ಕೊಳ್ರು, ಅವ್ನು ನೋಡ್ಲಿ ಏನು ಮಾಡ್ತಾರೆ ನೋಡೋಣ ಅಂತ. ನಾನು ಇದು ಯಾಕೆ ಕರ್ಕೊಂಡು ಹೋಗಿದ್ದೆ, ಇದೆ ಗಾಂಧಿ ಬಜಾರು, ಏನೋ ಅಂಗಡಿ ಇದೆ, ಏನೋ ಕೊಳಿಸ್ತಾ ಇರೋ, ಅದು ಇದು ನೋಡ್ತಾ ಇದ್ದೀನಿ. ಒಂದು ದೊಡ್ಡ ಪ್ರೊಸೆಷನ್ನು, ಸೈಕಲ್ಗಳೆಲ್ಲರೂ ನೋಡ್ಕೊಂಡು ಹಾಗೆ ಎಲ್ಲ ಪ್ರೊಸೆಷನ್ ಹೋಗ್ತಾಯಿದ್ರು. ನಮ್ಮಪ್ಪನೂ ಸೈಕಲ್ ತೊಗೊಂಡು ಬರೋ ಭಾರತ ಮಾತಾ ಹಾಕಿ ಜೈ ಅಂದ್ಕೊಂಡು ಒಂದು ಪ್ರೊಸೆಷನ್ ಹೋಗ್ತಾ ಇದ್ದಾರೆ. ನಾನು ಅಪ್ಪ ಅಂತ ಹಿಂಗೆ ಓಡೋಕೆ ಹೋದೆ, ಹಿಡ್ಕೊಂಬಿಟ್ರು. ಆ ಹೋಗಿದ್ದೇ ಚೆನ್ನಾಗಿರ್ತೇನೋ, ನಮ್ಮಪ್ಪನ ಜೊತೆ ನಾನು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದೆ ಅಂತ. ಆ ಒಂದು ಬೀಜ ನನ್ನ ಬಿದ್ದಿದ್ದು, ಮುಂದೆ ಏನೇನೋ ತಗೋತಪ್ಪ. ರೈಟ್ ಸರ್, ನಿಮ್ಮ ಜೀವನ ಶುರು ಆಗಿದ್ದಾಗೆ ವಿಡಿಯೋ ಒಂದಿದೆ ನಮ್ಮ ವೀಕೆಂಡ್ ಟೆಂಟಲ್ಲಿ, ನೋಡಿ. ನಾರಾಯಣ ಸ್ವಾಮಿ ಹೇಗಿದೆ? ಓ, ನಿಮ್ಮ ಅಮ್ಮ 4ನೇವಳು ಲಲಿತ, ನಾನು 8ನೇವನು. ನನ್ನ ಕಂಡ್ರೆ ತುಂಬ ವಿಶ್ವಾಸ ಅವಳಿಗೆ. ಒಂದು ಸ್ಪೆಷಲ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಅಮ್ಮನ ರೂಮು ಅಂತ ಕೂಗೋಗು. ಈ ರೂಮಲ್ಲೇ ನೀವು ಹುಟ್ಟಿದ್ದು. ಸಿಂಹ ಓಡಾಡ್ಕೊಂಡಿದ್ದ ಒಂದು ವರ್ಷದ, ಒಂದೂವರೆ ವರ್ಷದ ಮಗು. ಇವನಿನ್ನೂ ಹುಟ್ಟಿತ್ತಿಲ್ಲ, ಈಸಿ ಚೇರ್ ಮೇಲೆ ಮಲಗಿರೋಳು. ಆಗ ಏನೋ ಮಾತಾಡ್ತಾ, ಇದು ಗಂಡಾಗತ್ಕೊಂಡು ನನಗೆ ನೋಡುವಂತೆ ನನ್ನ ಮಕ್ಕಳಿಗೆ ನಡುವೆ ಆಲ್ ಓವರ್ ಮೈಸೂರು ಸ್ಟೇಟ್ ಫೇಮಸ್ ಆಗ್ತಾರೆ ಆ ಥರ ಮಕ್ಕಳು ನನ್ನ ಮಕ್ಕಳು ಅಂತ. ಅದು ಹೇಗೆ ದೇವರು ಅವಳ ಬಾಯಲ್ಲಿ ನುಡಿಸೋದನ್ನೋ ಗೊತ್ತಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಆ ಮಕ್ಕಳು ಫೇಮಸ್ ಆಯ್ತು ಅದು ಮಾಡಿದ್ ನೋಡಕ್ಕೆ. ಶಿ ಕುಡ್ ನಾಟ್ ಸೀ ದಟ್, ನೋಡಲೇ ಇಲ್ಲ. ನಾವೆಲ್ಲ ಲಲಿತಾ ಅನ್ನೋವು, ನಮ್ಮ ಅಪ್ಪ ಮಾತ್ರ ಅವಳಿಗೆ ಅಖಿಲ ಅನ್ನೋರು, ಅಖಿಲಾಂಡೇಶ್ವರಿ ಅಂತ ಹೆಸರು. ಸೊ ಅಖಿಲ ಅಖಿಲ. ಈಗಲೂ ನೆನಪು ಬರುತ್ತೆ, ಸಾರಿ ಸಾರಿ, ಐ ಆಮ್ ಸಾರಿ. ಸೊ ಅವಳಿಗೆ ಲಭ್ಯವಿಲ್ಲ, ಅವಳಿಗೆ ಏನೋ ಒಂದು ದೊಡ್ಡ ಕಾಯಿಲೆ ಬಂತು. 5-6 ತಿಂಗಳು ಸಫರ್ ಮಾಡಿ ಮೈಸೂರಲ್ಲೇ ಹೋಗ್ಬಿಟ್ಲು. ಯೂಶಲಿ ಹುಟ್ಟಿದಾಗ ತಾಯಿ ಮಗು ಜೊತೆಗೆ ಇರಬೇಕು ಅಂತ ಎಲ್ಲರೂ, ದೇ ಆರ್ ಆಲ್ವೇಸ್ ಟುಗೆದರ್ ಅಲ್ವಾ ಸರ್. ನಿಮ್ಮ ಇನಿಷಿಯಲ್ ಡೇಸಲ್ಲಿ ತಾಯಿ ಹತ್ತಿರ ಹೋಗಬಾರ್ದು ಅಂತ ಕಂಡೀಷನ್ ಇತ್ತಂತೆ, ಏನು ಕಾರಣ? ನಮ್ಮ ತಾಯಿ ಆಗಿನ ಕಾಲದಲ್ಲಿ ಭಾಳ ಭಯಂಕರವಾದ ಕಾಯಿಲೆ ಅಂತಿತ್ತು, ಕ್ಷಯ ಅಂತ. ಅವ್ರಿಗೆ ಅದಾಗೋಯ್ತು. ಸೊ ತಾಯಿ ಮಗ ಒಟ್ಟಿಗೆ ಇರೋ ಹಾಗಿಲ್ಲ, ಅವರು ಆಸ್ಪತ್ರೆಗೆ ಹೋಗೋಕ್ಕಾಯಿತು. ಶನಿವಾರ ಬೆಳಗ್ಗೆ ರೈಲಲ್ಲಿ ಕರ್ಕೊಂಡು ಹೋಗೋರು, ಮಗುನ ಎತ್ಕೊಂಡು, 2 ಫೀಡಿಂಗ್ ಬಾಟ್ಲು ಹಾಲು ಇಟ್ಕೊಂಡಿರೋರು ನಮ್ಮಪ್ಪ. ಇಲ್ಲಿಂದ ಮೈಸೂರಿಗೆ ಒಂದು 2 hours ಆಗೋದಲ್ಲ, ಆ ಮಗು ನಾನು ಅತ್ತಾಗ ಹಾಲು ಕುಡಿಸ್ಕೊಂಡು ಹೋಗೋರು. ಪಾಪ ಅಲ್ಲಿ ಕಂಪಾರ್ಟ್ಮೆಂಟ್ ಇದ್ದವರು, ಅಯ್ಯೋ ಪಾಪ ತಾಯಿ ಇಲ್ವೇ, ನೀವೇ ಕುಡಿಸ್ತಾ ಇದ್ದೀರಿ. ಇನ್ನು ತಾಯಿ ಇನ್ನೂ ಇದ್ದಾಳೆ, ಇರ್ತಾಳೋ ಗೊತ್ತಿಲ್ಲ, ನೋಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮಪ್ಪ ಅದನ್ನು ಹೇಳ್ತಾ ಇದ್ದಿರುತ್ತೆ. ಸೊ ಶನಿವಾರ ಕರ್ಕೊಂಡು ಹೋಗೋರು, ಭಾನುವಾರ ಕರ್ಕೊಂಡ್ಬರೋರು.
ಯಾಕೆಂದರೆ ಮಗುನ ಶನಿವಾರ ಭಾನುವಾರ ತೋರಿಸ್ತೀವಿ ಅಷ್ಟೇ, ಮಧ್ಯೆ ಕೇಳಬಾರ್ದು ಡಾಕ್ಟ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟಿದ್ರಂತೆ. ಪಾಪ ಆ ಜೀವನ ತಡ್ಕೊತಾ ಇತ್ತು. ಸ್ಯಾಟರ್ಡೆ ಸಂಡೇ ಕರ್ಕೊಂಡು ತೋರಿಸಿ ಕರ್ಕೊಂಡ್ಬರೋರು ಅಂತ. ಇಟ್ ವಾಸ್ ಎ ವೆರಿ ಟಚಿಂಗ್. ಅದು ನಿಮ್ಮ ಅಪ್ಪ, ನಿಮ್ಮ ಫಾದರ್ ರೋಲು, ಮದರ್ ರೋಲು ಎಲ್ಲವನ್ನೂ ಪ್ಲೇ ಮಾಡೋದಂತ ನೀವೇ ಹೇಳ್ತಾ ಇದ್ರಿ. ಐ ಥಿಂಕ್ ಇಸ್ ಅ ಫಾದರ್ ಇಸ್ ಅ ವೆರಿ ಬಿಗ್ ಇನ್ಫ್ಲುಯೆನ್ಸ್. ಹಿ ವಾಸ್ ಎ ಯೂನಿವರ್ಸಿಟಿ. ನನಗೆ ನಮ್ಮ ತಂದೆ ನಾನು ನೋಡಿದಾಗ ನಮ್ಮನ್ನು ಬೈದಿಲ್ಲ, ಹೊಡೆದಿಲ್ಲಪ್ಪ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮಾತಾಡೋಕೆ ಒಬ್ಬರು ಬಂದಿದ್ದಾರೆ, ಸ್ವಾಗತಿಸಿ, ವೆಲ್ಕಮ್ ಪ್ಲೀಸ್. ಶ್ರೀನಾಥ್ ಸರ್ ಅಸ್ ಅ ಕಿಡ್ ಸರ್ ತುಂಟತನ ಮಾಡೋನು, ಅದಕ್ಕೆ ಅವನ್ನ ನೋಡ್ಕೊಳಕ್ಕೆ ನಮ್ಮನ್ನು ಅವಳು ಪುಟ್ನಾಗ ಅಂತ ಇಟ್ಟಿದ್ದು. ಆ ಪುಟ್ನಾಗ ನಾನು ಯಾವಾಗಲೂ ಅವಳಲ್ಲಿ ಸಣ್ಣಲ್ಲಿ ಇರ್ಕೊಂಡು ಓಡಾಡ್ಸೋದು, ಚಾಕ್ಲೇಟ್ ಕೊಡೋದು, ಬಿಸ್ಕತ್ ಕೊಡೋದು ಈ ತರ. 5 ವರ್ಷ ಆಗೋ ತನಕ ಸುಮಾರು ನಮ್ಮಲ್ಲೇ ಜಾಸ್ತಿ ವಾಸ್ತವ್ಯ ಇದ್ದಿದ್ದು. ಇವರ್ ಆಫ್ ಕೋರ್ಸ್ ಇಸ್ ಆಲ್ವೇಸ್ ನೋನ್ ಫಾರ್ ಹಿಸ್ ಗುಡ್ ಲುಕ್ಸ್. ಚಿಕ್ಕ ವಯಸ್ಸಲ್ಲಿ ಬಹಳ ಮುದ್ದಾಗಿದ್ದಿರ್ಬೇಕು. ಈಗಲೂ ಮುದ್ದಾಗಿದೆ. ಸರ್, ನಾವು ಮೌನಗೀತೆ ಮಾಡ್ತಿದ್ದಾಗ ಫಸ್ಟ್ ಫಿಲ್ಮ್ ನಂದು, ಫಸ್ಟ್ ಫಿಲ್ಮ್ ಶ್ರೀನಾಥ್ ಅವರ ಹೀರೋದಲ್ಲಿ, ಆವಾಗಲೇ ಸರಿತಾ ಅವರು ಹೇಳಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿದೆ, ಅವ್ರ ಕೆನ್ನೆ ಗಿಳಬೇಕು ಅನ್ಸುತ್ತೆ ಅಂತ ನಿಮಗೆ. ಶಿ ಯೂಸ್ ಟು ಲೈಕ್ ಇಟ್ ಸೋ ಮಚ್. ಎಸ್ ಸರ್, ಪ್ಲೀಸ್ ಕಮ್ ಜಾಯ್ನ್ ಅಸ್. ಮೆಮೊರೀಸ್ ಎಲ್ಲ ಹಂಚ್ಕೊಳ್ತಾ ಇರ್ಬೇಕು ನೀವು. ಎಸ್ ಸರ್, ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆ ಡೇಸ್ದು ಎನಿಥಿಂಗ್? ಆಚಾರ್ಯ ಪಾಠಶಾಲ ಪ್ರೈಮರಿ 4th class ಅಲ್ಲಿ ಓದ್ದೆ ನಾನು. ಆ 4th class MBR ಭೀಮರಾವ್ ಅಂತ ಒಬ್ಬರು ಮೇಷ್ಟಿದ್ರು, ಇವತ್ತು ಜ್ಞಾಪಿಸ್ಕೋತೀನಿ ಅವ್ರನ್ನ. ಅವರು ಒಂದಷ್ಟು ಚಿಕ್ಕ ಚಿಕ್ಕ ಹೋಮ್ವರ್ಕ್ ಕೊಟ್ಟಿರೋರು. ಅದೇನು ನನಗೆ ಭಾಳ ಇಷ್ಟ, ಹೋಮ್ವರ್ಕು ಮಾಡಲೇಬಾರ್ದು ಅಂತ. ಅದೇ ಹೋಮ್ವರ್ಕ್ ಮಾಡೋದು ಭಾಳ ಇಷ್ಟ ನೋಡ್ಕೊಂಡು ಮಾಡ್ದೇನೆ ಹೋಗ್ತಾ ಇದ್ದೆ. ಅವರೊಂದು ಸುಮಾರು ಇದಾದ್ಮೇಲೆ, ನೋಡ ನಾಳೆ ನೀ ಮಾಡ್ಕೊಂಬರ್ದೆ ಹೋದ್ರೆ ನೀವು ಹೊಡಿತೀನಿ, ಮಾಡ್ಕೊಂಬ ಅಂದರು. ಹಿಂಗಂದೆ 10:00 ಊಟ ಮಾಡಿಕೊಂಡು ಸ್ಕೂಲ್ಗೆ, 4:00 ಬಿಡೋದು, ಬಂದು ಮನೆ ಬ್ಯಾಗಲ್ಲಿ ಹಾಕ್ಬಿಟ್ಟು ನಪ್ಪಣ್ಣ ಆಟಕ್ಕೆ ಹೋಗೋದು. ಅದು ಮಾಡ್ತಾ ಇದ್ದೆ. 6-7 ದಿವಸ ಆದಮೇಲೆ ಗಾಂಧಿ ಬಜಾರ್ ಸರ್ಕಲಲ್ಲಿ MBR ನಮ್ಮ ತಾತ ಸಿಕ್ಕಿದ್ರಂತೆ, ಗುರುಜಿ ನಿಮ್ಮಮ್ಮಗೆ ಏನಾಗಿದೆ ಪಾಪ, 7 ದಿವಸದಿಂದ ಕಾಯಿಸ್ಕೆ ಬಂದಿಲ್ವಲ್ಲ, ಏನು ಹುಷಾರಿಲ್ವೇ ಅಂತ. ನಮ್ಮ ತಾತ, ಇಲ್ಲ ಇದ್ದಾನೆ, ಹೋಗ್ತಾ ಇಲ್ಲ ಅಂದ್ರೆ ಬಂದೇ ಇಲ್ಲ ಅಂದ್ರು. ಸೀದಾ ನಮ್ಮ ತಾತ ದುಡು ದುಡು ದುಡ್ ಬಂದರು. ಅವ್ರಿಗೆ ಅವ್ರ ಜನ್ಮದಲ್ಲಿ ಕೋಪಿಸ್ಕೊಂಡಿಲ್ಲ ಅಂತ ಕೇಳ್ತೆ. ಅವ್ರ ಬುದ್ಧೇನ ನಮ್ಮ ಅಪ್ಪನೂ, ಏ ಸ್ಕೂಲ್ಗೆ ಹೋಗ್ಲಿಲ್ವೇನೋ ಅಂದರು. ಹೋಗಿದ್ದಲ್ಲ, ಬ್ಯಾಗೆಲ್ಲ ತೊಗೊಂಡೋಗಿದ್ದೆ ಅಂದ್ರೆ. ಕ್ಲಾಸ್ಗೆ ಹೋಗಿದ್ದೇನೋ ಅಂದರು. ಹಂಗೆ ಕೇಳಿ, ಕ್ಲಾಸ್ಗೆ ಹೋಗಿದ್ದೆ. ಯಾಕೆ ಹಂಗೆ ಮಾಡಿದೆ ಅಂದರು. ಅವ್ರು ಹೋಮ್ವರ್ಕ್ ಮಾಡ್ಕೊಂಬರೋದವ್ರು ಹೊಡಿತೀನಿ ಅಂದಿದ್ದಾರೆ, ಅದಕ್ಕೆ ಹೋಗಲೇ ಇಲ್ಲ ಅಂದರು. ಒಂದು ಬುಕ್ ತೆಗೆಸಿ, ನಾನು ಇನ್ನು ಮೇಲೆ ಹೀಗೆ ಮಾಡೋದಿಲ್ಲ ಅಂತ ಇಂಪೋಸಿಷನ್ ಎದುರಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬರದೆ 100 ಸಲ. ಆಮೇಲೆ ಪಾಪ ಅವರು ನೋಡಿದ್ರು, ಕಣ್ಣಲ್ಲೆಲ್ಲ ನೀರು ಅವ್ರಿಗೆ. ಮೊಮ್ಮಗೂ ಈ ಥರ ಮಲ್ಕೊಮ್ಮ ಅಂದರು. ಆರಾಮಾಗಿ ಮಲ್ಕೊಂಡೆ. ಬೆಳಗ್ಗೆ ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸ್ ಅಲ್ಲ, ನಮ್ಮ ತಾತ ಏನು ಹೇಳ್ತಾರೋ ಅಂತ ಮುಸ್ಕ ಹಾಕೊಂಡು ಹಂಗೆ ಇದ್ದೆ. ಪಾಪ ನೆನ್ನೆ 100 ಸಲ ಇಂಪೋಸಿಷನ್ ಬರ್ಸ್ಬಿಡ್ದೀನಿ, ಇವತ್ತು ಬಿಟ್ಬಿಡ, ಸೋಮವಾರದಿಂದ ಹೋಗುತ್ತೆ ಸ್ಕೂಲ್ಗೆ. ಓದ್ಬೇಡ ದಮ್ಮ ಅಂತ ಚಕ್ರ ಓದ್ಬೇಕಲ್ಲ. ಅದೊಂದು ತುಂಬ ಜ್ಞಾಪಕ ಇದೆ. ರೈಟ್, ನಿಮ್ಮ ಬಾಲ್ಯದ ಬಗ್ಗೆ ಒಂದು ವಿಡಿಯೋ ಇದೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಶ್ರೀನಾಥ್ ನಾರಾಯಣ ಸ್ವಾಮಿ, ಆದರೆ ನೀ ನನಗೆ ಅಚ್ಚಣ್ಣ. ಓ ಗಾಡ್. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ನಾವು ಗೋಡೆ ಮೇಲೆ ವಿಕೆಟ್ನ ಬರ್ಕೊಂಡು ಟೆನ್ನಿಸ್ ಬಾಲ್ಗಳಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಹಾಗೇನೆ ವಿಜಯದಶಮಿ ದಿವಸ ನಾವೆಲ್ಲ ಅಪ್ಪನ ಆಫೀಸಿನ ಮೇಲೆ ಕೂತ್ಕೊಂಡು ಜಂಬೂ ಸವಾರಿ ನೋಡ್ತಾ ಇದ್ವಿ. ಅಲ್ಲಿಗೂ ಅಜ್ಜಿ ಮಾಡಿ ಕೊಡುತ್ತಿದ್ದ ಬಿಸಿ ಬೇಳೆ ಪಾತ್ರ ಎಲ್ಲ ಎಮೋಷನಲ್. ಪಾಪ ಮೊಸರಣ್ಣ, ಮಿಠಾಯಿ ಖಾದ್ಯಗಳು ಈಗಲೂ ಜ್ಞಾಪಕ ಬರುತ್ತೆ. ಆ ಕಳೆದ ದಿನಗಳನ್ನ ಜ್ಞಾಪಿಸ್ಕೊಂಡ್ರೆ ಅದೇ ನಮ್ಮ ಜೀವನ ಚೆನ್ನಾಗಿತ್ತು ಅನ್ಸುತ್ತೆ. ನಿನ್ನ ನೆನಪು ತುಂಬ ಬರುತ್ತೆ. ನೀನು ಚೆನ್ನಾಗಿ ಇನ್ನೂ ಬೆಳೀಲಿ ಅಂತ ಆಸೆ ಪಡ್ತೀನಿ. ನಾನು ನಿನ್ನ ತಮ್ಮ, ನಾನು ದೇವರಲ್ಲಿ ಬೇಡ್ಕೊಳ್ಳಬಲ್ಲೇ ಮಾತ್ರ. ತುಂಬ ಇಮೋಷನಲ್ ಸರ್ ನಿಮ್ಮ ಫ್ಯಾಮಿಲಿ ಅವರೆಲ್ಲ.
ಫ್ಯಾಮಿಲಿ ಪೂರ ಎಮೋಷನ್ ಕಾಪ. ಅಂಡ್ ಒಂದು ಕೂಡು ಕುಟುಂಬದಲ್ಲಿ ಬೆಳೆದಾಗ, ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಸರ್, ನಿಮ್ಮ ಕಸಿನ್ಸು ಸಿಕ್ಕಾಪಡೆ ಜನ ಇದ್ದಿರಬೇಕು. ಇವಾಗ ಅಲ್ಲಿ ಇದು ನೋಡಿದ್ರಲ್ಲ ಮೈಸೂರು ದಸರಾ, ನಮ್ಮ ತಾತನ ಲಾಯರ್ ಆಫೀಸು ಆ ಸಯಾಜಿಲಾವ್ ರಸ್ತೆಯಲ್ಲಿ ಇತ್ತು. ಮಧ್ಯಾಹ್ನ ಅವ್ರದ್ದು ಹೊರೋದು 1:30-2 ಗಂಟೆ ಆದ್ರೂ 11 ಗಂಟೆ ಹೊತ್ತಿಗೆ ನಮ್ಮ ಇದಕ್ಕೆ ಹೋಗಿರ್ಬೇಕಾಯ್ತು. ಎಲ್ಲಿ ನಮ್ಮ ರಂಗಪ್ಪ, ರಂಗಸ್ವಾಮಿ, ಕೆ ಎಸ್ ರಂಗಸ್ವಾಮಿ, ಡಾಕ್ಟರ್ ನಾಗೇಶ್, ಇವನ್ನ ಮತ್ತೆ ಸಿಂಹ ಅನ್ನ ನಮ್ಮೆಲ್ಲರೂ ನಮ್ಮ ತಾತ ಸಿನಿಮಾ ಕಳ್ಸೋರು. ಸಿನಿಮಾ ಕಳಿಸಿದ್ಮೇಲೆ ವಾಪಸ್ ಬಂದ್ಮೇಲೆ ಸಿನಿಮಾ ಕತೆ ಅವ್ರಿಗೆ ಹೇಳಬೇಕು. ಇವನು ಮತ್ತೆ ಸಿಂಹ ಸಿನಿಮಾ ಎಷ್ಟೊತ್ತು ನಡೀತೋ ಅಷ್ಟೊತ್ತು ಕತೆನೇ ಹೇಳೋದು. ಯಾವುದೇ ಶೋ ಆದರೂ ಮೈಸೂರಿನಲ್ಲಿ ನಾವು ಸಿನಿಮಾ ನೋಡುವಾಗ ಖುಷಿಯಾಗೋದು ಥಿಯೇಟರ್ ಒಳಗಡೆ, ಯಾಕೆಂದ್ರೆ ಜೀವನ ಆ ಮಂದಿ ನಡೆದಾಗ 60-65 ಜನದ ಜೊತೆ ಯಾವಾಗಲೂ ಬಾಳ್ತಾ ಬಂದಾಗ ಸಮಾಜದಲ್ಲಿ ಜನಗಳ ಜೊತೆ ಹೇಗೆ ಬೆರಿಬೇಕು, ಹೇಗಿರಬೇಕು ಅನ್ನೋದು ಓನಾಮ ಹಾಕೊಟ್ಟಿದ್ದು ಆ ಮೈಸೂರು ಮನೆ. ರೈಟ್ ಸರ್, ನಿಮ್ಮ ಆಟಗಳ ಬಗ್ಗೆ ಕೇಳಿದ್ವಿ, ನಿಮ್ಮ ಪಾಠಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಹೇ ಶ್ರೀನಾಥ್, ನಮಸ್ಕಾರ. ಅಯ್ಯೋ, ನಿಮ್ಮ ಎಷ್ಟು ಕೊಡು ನೀವು ಒಳಗೆ ಗುಂಡು ಗುಂಡು ಚೆನ್ನಾಗಿದ್ದೆ ಆವಾಗ ಬೆಳ್ಳ ಬೆಳಗ್ಗೆ. ಹಾಂ, ಈಗಲೂ ಹೆಚ್ಚು ಕಡಿಮೆ ಹಾಗೆ ಇದೆಯಾ? ತುಂಬ ವಿಧೇಯರಾಗಿದ್ದ, ಉದ್ದು ಅಂತ ಅನ್ನಿಸ್ತು ಆಗಿತ್ತು. ಒಂದೇನೋ ದಡ್ಡ ಆಗಿದ್ದರೆ ಏನಾರು ಹೊಡೆದಿರ್ಬೋದಾಗಿತ್ತು, ಅದಕ್ಕೆ ಅವಕಾಶ ನನಗೆ ಕೊಡಲಿಲ್ಲ. ತುಂಬ ಬುದ್ಧಿವಂತ ಹುಡುಗ. ಯು ಆರ್ ಎ ವೆರಿ ಕ್ವೈಟ್ ಸ್ಟೂಡೆಂಟ್ ಆ್ಯಂಡ್ ಎ ಬ್ರೈಟ್ ಸ್ಟೂಡೆಂಟ್. ನಿನ್ನ ಜ್ಞಾಪಕ ಇದೆಯಾ, ಮೀನಾ ಮದುವೆನಲ್ಲಿ ನೀನು ಪಾರ್ಟ್ ಮಾಡಿದ್ದಿ. ಆ ನಾಟಕ ನೋಡಿದ್ರೆ ನೀವು ಮುಂದೆ ಸಿನಿಮಾದಲ್ಲೂ ಪಾರ್ಟ್ ಮಾಡ್ಬೋದು ಅನ್ನಿಸ್ತಾ ಇತ್ತು. ಶ್ರೀನಾಥ್, ಐ ಫೀಲ್ ಪ್ರೌಡ್ ಆಫ್ ಯು. ಎಸ್ ಎನ್ ಎಂ ಅಂತ, ಎಸ್ ಎಂ ಮೂರ್ತಿ ಅವರು ಕೆಮಿಸ್ಟ್ರಿ ಟೀಚರು. ಕೆಮಿಸ್ಟ್ರಿ ಟೀಚರು, ಬಹಳ ಸ್ಮಾರ್ಟ್ ಆಗಿದ್ರು. ಈಗ ನೋಡಿ ಸರ್, ಇಸ್ ಸೋ ಲೈವ್ಲಿ. ಹಿ ಮಸ್ಟ್ ಬಿ ಅರೌಂಡ್ 94-95. ಇವಾಗ 90 ಪ್ಲಸ್ ಇರಬೇಕು. 90 ಪ್ಲಸ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. Good morning, sir. All right, please come. So sweet. So nice to meet you. You look so awesome. Are you? ಶ್ರೀನಾಥ್ ಅವರು ನಿಮ್ಮ ಸ್ಕೂಲಲ್ಲಿ ಇದ್ದಾಗ ಏನ್ ನೆನಪಿದೆ ನಿಮ್ಗೆ? ತುಂಬಾ ಚಿಕ್ಕದಾಗಿದ್ದ, ಅಲ್ಲಿ ಇಲ್ಲಿ ಸಿ ಆರ್ ಸಿ ಮಂಜ ಜೊತೆ ಓಟ ಆಡ್ಕೊಂಡಿದ್ದ. ಕ್ಲಾಸಿಗೆ ಚಕ್ಕರ್ ಹೊಡಿತಾ ಇರ್ಲಿಲ್ಲ. ಗುಡ್. ಅಬ್ಬಾ, ಕೊನೆಗೆ ಒಬ್ರು ಸಾಧಕರು ಇದ್ರಲ್ಲ ಸರ್, ನೀವಿಬ್ರು ಜೊತೆಗೆ ಪಾತ್ರ ಮಾಡಿದ್ರಂತೆ. ಈ ಆಕ್ಟೆಡ್ ಸೋ ವೆಲ್ ದಟ್ ನೋಬಡಿ ರೆಕಗ್ನೈಸ್ ಮೀ ದಟ್ ಈವನ್ ದೋ ವೆನ್ ಐ ವಾಸ್ ಟೀಚರ್. ಸೋ ನೈಸ್. ಐ ಯೂಸ್ ಟು ರೆಸ್ಪೆಕ್ಟ್ ಇಟ್. ಇನ್ ಫ್ಯಾಕ್ಟ್ ಇಟ್ಸ್ ವಂಡರ್ಫುಲ್. ಐ ಫೀಲ್ ಪ್ರೌಡ್ ಟು ಹ್ಯಾವ್ ಹ್ಯಾಡ್ ಎ ಸ್ಟೂಡೆಂಟ್. ಸರ್, ಒಬ್ಬ ನೋಡಿ ಸರ್, ನಿಮ್ ತರ ಸ್ಟೂಡೆಂಟ್ನ ನಾನು ಗೌರವಿಸ್ತಾ ಇದೆ ಅಂತ ಒಬ್ಬ ಟೀಚರ್ ಹೇಳೋದು ಎಂತ ಅದ್ಭುತ ಅಂತ. ಆಶೀರ್ವಾದ, ಆಶೀರ್ವಾದನೇ ಕಾಪಾಡ್ತಿರೋದು. ಸೋ ಸ್ವೀಟ್ ಆಫ್ ಹಿಮ್ ಟು ಕಮ್ ಆಲ್ ದ ವೇ ಸರ್. ರೈಟ್ ಸರ್, ಸ್ಕೂಲ್ಗೆ ನಿಮಗೆ ಸಂಬಂಧಪಟ್ಟಂಥ ಒಂದು ಪ್ರಾಪರ್ಟಿ ಬಂದಿದೆ. ಮನೆಗೆ ಎಲ್ಲ ಮಕ್ಕಳು ರಿಪೋರ್ಟ್ ಕಾರ್ಡ್ ತೊಗೊಂಡೋಗಿ ಕೊಡ್ತಾರೆ. ಈ ಲೆಟರ್ ತೊಗೊಂಡೋಗಿ ಕೊಟ್ಟಿದ್ದೀರಾ, ನೆನಪಿದೆಯಾ? ಈ ಲೆಟ್ರು ಸೆಲೋ ಟೇಪ್ ಎಲ್ಲ ಕಾಣಿಸಿ ಇಷ್ಟು ವರ್ಷ ಕಾಲ ಉಳಿದಿದೆ ಇದು. ಅಯ್ಯ ನಮ್ಮಪ್ಪ, ಇದೆಲ್ಲ ಸಿಕ್ತಪ್ಪ ನಿಮಗೆ? ಸ್ಕೂಲ್ಗೆ ನಿಮಗೆ ಸಂಬಂಧಪಟ್ಟಂತ ಒಂದು ಪ್ರಾಪರ್ಟಿ ಬಂದಿದೆ. ಮನೆಗೆ ಎಲ್ಲ ಮಕ್ಕಳು ರಿಪೋರ್ಟ್ ಕಾರ್ಡ್ ತೊಗೊಂಡೋಗಿ ಕೊಡ್ತಾರೆ. ಈ ಲೆಟರ್ ತೊಗೊಂಡೋಗಿ ಕೊಟ್ಟಿದ್ದೀರಾ, ನೆನಪಿದೆಯಾ? ಈ ಲೆಟ್ರು ಸೆಲೋ ಟೇಪ್ ಎಲ್ಲ ಕಾಣಿಸಿ ಇಷ್ಟು ವರ್ಷ ಕಾಲ ಉಳಿದಿದೆ ಇದು. ಅಯ್ಯ ನಮ್ಮಪ್ಪ, ಇದೆಲ್ಲ ಸಿಕ್ತಪ್ಪ ನಿಮಗೆ? ನಮ್ಮಪ್ಪಂಗೆ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿ ಕಾಲೇಜು ಸೇರಿದ್ದೆ 58-59. ನಿಮ್ಗೆ 16 ವರ್ಷ ಆಗ. ಆ ಲೆಟ್ರಲ್ಲಿದೆ, ನಾನು ನಿಮ್ಮೆಲ್ಲರಿಂದ ದೂರವಾಗಿ ಹೋಗುತ್ತೇನೆ
ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ, ಹೆದರಬೇಡಿ, ಎಂದಾದರೂ ವಾಪಸ್ ಬರುವೆನು. ಸಿ ಆರ್ ಎನ್ ಸ್ವಾಮಿ. ಎಸ್, ಇದರ ಹಿಂದಿನ ಕಥೆ ಏನು ಸರ್? ಎಲ್ಲಿ ಹೋಗಿದ್ರಿ? ಏನ್ ಕಾರಣ? ಇದು ನಾನು ಕಾಲೇಜಿಗೆ ಸೇರಿದ ತಕ್ಷಣ ದಿಲ್ ದೇಖೆ ದೇಖೋ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತಪ್ಪ. ಅದರಲ್ಲಿ ಆಶಾ ಪರೇಖ್ ಹೀರೋಯಿನ್ ಇಂಟ್ರೊಡ್ಯೂಸ್ ಆಗಿದ್ರು ಅಕ್ಕಾನೆ ಅವರು. ನಾನು ಆ ಪಿಕ್ಚರ್ ನೋಡಕ್ ಹೋಗ್ತಾ ಇದ್ದೆ. 15 ಸಲ ನೋಡಿದೆ ಆ ಪಿಕ್ಚರ್. 15 ಸಲ? 16ನೇ ಸಲ ಹೋದೆ. ಅಲ್ಲಿ ಇಂಟರ್ವಲ್ಗೆ ಮುಂಚೆ ಆಶಾ ಪರೇಖ್ ತೋರಿದ ಒಂದು ಕ್ಲೋಸ್ ಅಪ್ ಬರೋದು. ಆ ಕ್ಲೋಸ್ ಅಪ್ ಅಲ್ಲಿ ಅವರು ಹೀರೋ ಶಮ್ಮಿ ಕಪೂರ್ ಹೀರೋ, ಅವ್ರನ್ನ ಕರಿಬೇಕು ಅಂತ ಲವಲ್ಲಿ. ಅವರು ಹಿಂಗಂದ್ರು ಆ ಕ್ಲೋಸ್ ಅಪ್ ಅದ್ ನೋಡಿದೆ. ನನ್ನೇ ಕರಿತಿರೋದು ಅಂತ ಸೀದಾ ಎದ್ ಬಂದೆ ಥಿಯೇಟ್ರಿಂದ. ಎದ್ ಬಂದು ಮನೆಗೆ ಬಂದೆ. ಲಕ್ಕಿನಿ ನಮ್ಮ ಅಪ್ಪ ಕೋರ್ಟಿಂದ ಬಂದ್ಬಿಟ್ಟು ಶೆಲ್ಟರ್ ನೆತ್ತಾಕೊಂಡು ಎಲ್ಲ ಆಚೆ ಹೋಗಿದ್ರು. ಜೋಬಕ್ಕೆ ಆಗಿದೆ, 45 ರೂಪಾಯಿ ಸಿಕ್ತು. ತಗೊಂಡೆ, ಟ್ರಂಕ್ ಅವಾಗ ಕೊಟ್ಟಿದ್ರು. 2 ಪೈಜಾಮ 2 ಶರ್ಟು ಹಾಕೊಂಡೆ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದೆ. ಬಾಂಬೆಗೆ ಟಿಕೆಟ್ ತೊಗೊಂಬಿಟ್ಟೆ. ಯಾಕಂದ್ರೆ ಆಶಾ ಪರೇಖ್ ನನ್ನ ಕರಿತಿದಾರೆ, ನಾನು ಹೋಗ್ಬೇಕು. ಕರೆದ್ಮೇಲೆ ನಾವು ಹೋಗ್ದಿದ್ರಿ ಎಂಥದ್ದು ಅಷ್ಟಿರುವಾಗ ಥಿಯೇಟ್ರಲ್ಲಿ ಯಾರನ್ನಾದ್ರು ಕರೆದ್ರ? ನನ್ನ ಕರೆದಿರೋದು ಅವರು ಸೀದಾ ಹೊಟ್ಟರು. ಒಂದು ಟಿಕೆಟ್ ತೊಗೊಂಡು ನುಗ್ಗಿ ಥರ್ಡ್ ಕ್ಲಾಸು ಕೂತ್ಕೊಂಡು ಸ್ವಲ್ಪ ಜನ ಎಲ್ಲ ಜಾಸ್ತಿ ಇದ್ರು. ಏನಪ್ಪ ಎಲ್ಲಿ ಹೋಗ್ತಿದ್ಯಾರು ಅಂತ. ಬಾಂಬೆ ರೀ, ಆಶಾ ಪರೇಖ್ ಗೊತ್ತಾ ನಿಮಗೆ ಅಂತ. ಹಾಂ, ಹೊಸದಾಗಿ ಬಂದಿದ್ದಾರೆ. ಹಾಂ, ಹೊಸದಾಗಿ ಬಂದಿದ್ದಾರೆ, ನನ್ನ ಹೀರೋ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. 2 ರಾತ್ರಿ ಒಂದು ಹಗಲು ಪ್ರಯಾಣ ಅದು. ಅಲ್ಲಿ ಜೊತೆ ಕೂತಿದ್ದವ್ರಿಗೆ ಬೋಂಡ ಕಾಫಿ ಅದು ಇದೆಲ್ಲ ನಾನೇ ಕೊಡಿಸ್ತಾ ಹೀರೋಗೆ ಹೋಗ್ತಾ ಇದ್ದೀನಿ. ಎಲ್ಲ ಖರ್ಚು ಮಾಡ್ಕೊಂಡು ಹೋದೆ. ಬಾಂಬೆಲಿ ಇಳಿದ ದಾದರಲ್ಲಿ ಸ್ಟೇಷನ್ ಇದೆ. ಸ್ಟೇಷನ್ ಹೊರಗಡೆ ಒಂದು ಬ್ರಿಡ್ಜ್. ಆ ಬ್ರಿಡ್ಜ್ ಮೇಲೆ ಹೋಗಿ ನಿಂತ್ಕೊಂಡೆ. ಮರಮೇಶ್ ವಿತ್ ಸೂಟ್ ಕೇಸ್ ಎಲ್ಲ ಕೈ ನಿಂತ್ಕೊಂಡು ಹಿಂಗೆ ನಿಂತಿದ್ದೀನಿ. ಒಂದು 2 ಗಂಟೆ ನಿಂತಿದ್ದೀನಿ. ಒಬ್ಬ ನನ್ನ ಮಗನೂ ನಾನು ನೋಡಲೇ ಇಲ್ಲ. ತೀರಿ ಇದು ಬಾಂಬೆ ಕೆಟ್ಟ ಊರು. ನಿಜಲಮ್ಮ, 2 ಗಂಟೆ ಹಿಂಗೆ ನಿಂತಿದ್ದೀನಿ, ಒಬ್ಬರು ನೋಡಲಿಲ್ಲ. ಕೆಟ್ಟ ಜನ ಇವರು. ಹೀರೋ ಆಗಕ್ಕೆ ಬಂದಿದ್ದೀನಿ, ಆಶಾ ಪರೇಖಿಗೆ ಯಾರು ನೋಡ್ತಾ ಇಲ್ವಲ್ಲ. ಎಂತ ಅನ್ಯಾಯ ಸರ್. ಕ್ಲೋಸ್ ಅಪ್ ಅಲ್ಲಿ ಬಾ ಅಂತ ಹೇಳ್ಬಿಟ್ಟು ನೀವು ಬಾಂಬೆಗೆ ಹೋದ್ಮೇಲೆ ಅಲ್ಲಿ ಯಾರು ಇಲ್ಲ ಅಂದ್ರೆ ಏನು ಸರ್? ಏನ್ ಸರಿ, ವಾಪಸ್ ಬಂದ್ಬಿಟ್ಟೆ. ವೆರಿ ಬ್ಯಾಡ್ ಆಶಾ ಪರೇಖ್. ಆ ಬಿಟ್ಟು ಹೋದ್ನಲ್ಲ, ಆವಾಗ ನಮ್ಮ ಅಪ್ಪಂಗೆ ಬರೆದಿದ್ದು. ಯಾಕಂದ್ರೆ ಮನೆ ಬಿಟ್ಟು ಓಡೋದೆ ಗೊತ್ತಾಗುತ್ತೆ ಅಂತ. ಆಮೇಲೆ ಇನ್ನೊಂದು ಹಿಂದಿಲೂ ಬರೆದಿದ್ದೆ. ಅದು ಯಾಕಂದ್ರೆ ಹಿಂದಿ ಪಿಕ್ಚರ್ಗೆ ನಾನು ಹೋಗ್ತಾ ಇರೋದು. ಆಶಾ ಪರೇಖಿಗೆ ಮೈ ಜಿಂದಗಿ ಸೇ ಖೇಲ್ನೆ ಜಾನೋ ಮುಜೆ ಧೂಂಡಿಯೇ ಮತ್ ಮೈ ಮರ್ತಾ ನೈ ಜೀತಾ ಅಂತ ಬರೆದಿಟ್ಟು ಹೋಗಿದ್ದೆ. ಅಷ್ಟೊತ್ತಿಗೆ ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೆಂಗಳೂರಿಗೆ ಟಿಕೆಟ್ ಅಂದೆ. 18 ರೂಪಾಯಿ ಅಂದ. ಜೋಬಲ್ಲಿ ನೋಡ್ತೀನಿ 10 ರೂಪಾಯಿ ಅಲ್ಲೇ ಬೋಂಡ್ ಎಲ್ಲ ಕೊಟ್ಬಿಟ್ರಲ್ಲ ಎಲ್ಲ ಕಟ್ಟು. 10 ರೂಪಾಯಿ ಇದೆ ಮಾತು. ಇದು ಹೆಂಗೆ ಏನು ಬೆಂಗಳೂರಿಂದ ಏನು ಗತಿ ಏನಂತಿದ್ದೆ. ಆಮೇಲೆ ಪೂನಾವರೆಗೂ ಟಿಕೆಟ್ ತೊಗೊಂಡು ಭಾಳ ಹತ್ಕೊಂಡು ನನಗೆ ಈ ಥರ ಹೀರೋ ಕರೆದಿದ್ರು ಸೇರಿಸ್ಲಿಲ್ಲ, ಹಾಗೆ ಮಾಡಿದ್ರು ಹಿಂಗೆ ಮಾಡೋದು ಅಂತ ಕತೆ ಹೇಳ್ತಾ ಇದ್ದೀನಿ. ಯಾರು ಮನ್ಸು ಮಾಡಿ ಒಂದು 10 ರೂಪಾಯಿ ಕೊಡ್ತಾರೇನೋ ಬೆಂಗಳೂರಿಗೆ ಹೊಟ್ಟೋಗೋಣ ಅಂತ. ಬಟ್ ಯಾರೂ ಕೊಡಲಿಲ್ಲ. ಪೂನಾ ಬಂತು ಇಳಿಬೇಕು. ಆವಾಗ ಪಕ್ಕದಲ್ಲಿ ಕೂತಿದ್ದೊಬ್ಬ ಅವನು ಸುಮ್ಮನೆ ನೋಡ್ತಾ ಇದ್ದವನು. ಬೆಂಗಳೂರು ಜಾನಕ ಹೇ ಪೈಸಾ ನಯೇ ಅಂದ ಮೇಲೆ ಸಾಟ ಜಾ ಅಂದ. ಪಾಪ ಅವನು ಒಂದು 6x4 ಒಂದು ಚಿಕ್ಕ ರೂಮು ಚಾನ್ಗಳಿರ್ತಲ್ಲ ಅಲ್ಲಿ. ನಾಳೆ ಬೆಳಗ್ಗೆ ನಾ ಕೆಲ್ಸಕ್ಕೆ ಹೋಗ್ತೀನಿ, ಸಂಪಾದನೆ ಮಾಡ್ಬಿಟ್ಟು ನೀನು ಕೆಲಸಕ್ಕೆ ಆದ್ರೆ ಕಳಿಸ್ತೀನಿ ಬಾರಪ್ಪ ಅಂದ. ಸರಿ, ನಾವು ಅಷ್ಟು ಕರ್ಕೊಂಡು ಹೋಗಿದ್ದಾರೆ ಅಂತ ಪಾವ್ ಬಾಜಿ ಅದನ್ನು ನಾವೇ ತೊಗೊಂಡು ತಕ್ಕೊಂಡೆ. 3 ರೂಪಾಯಿ ಇದೆ ಜೋಬಲ್ಲಿ ಅಷ್ಟೇ. ಬೆಳಗ್ಗೆ ಪಾಪ ಅವ್ರು ಏನು ಕೆಲಸ ಆತಂಗೆ, ಪೂನಾ ಮೇನ್ ರೋಡಲ್ಲಿ ಫುಟ್ಪಾತಲ್ಲಿ ಪೆನ್ ರಿಪೇರಿ ಮಾಡೋದು, ಪೆನ್ನಿಗೆ ಇಂಕ್ ಹಾಕ್ಕೊಳ್ಳೋದು, ಆ ನಿಬ್ಗೆ ಬೆಲ್ಲ ಬದಲಾಯಿಸ್ಕೊಳ್ಳೋದು, ಈ ಥರದ ಕೆಲಸ. ಅಲ್ಲಿ ಅವರು ಅದೇ ಕೆಲಸ ಮಾಡ್ತಿದ್ರು ಅಂತ ಕಾಣುತ್ತೆ. ಹೋಗಿ ಬರೋರನ್ನ ಹೆಸರಿದ್ದು ಕರೆಯೋರು. ಇವತ್ತು ನನಗೆ ಬೇಕು, ನೀವು ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ, ದಯವಿಟ್ಟು ನನಗೆ ವ್ಯಾಪಾರ ಮಾಡಿ ಅದು ಮಾಡಿ ಅಂತ. ಎಷ್ಟೋ ಜನ ಬೇಡ ಅಂದರು ಹೋಗೋದ್ರು. ಕೊನೆಗೆ ಅವತ್ತೆಲ್ಲ ಮಾಡಿದ್ರು 4 ರೂಪಾಯಿ ಸಂಪಾದನೆ ಆಯಿತು. ಏನು ಸಾಲಲ್ಲ, ನನ್ನ ತಿರೋದು ಸಾಲಲ್ಲ, ಏನು ಮಾಡ್ತೀವಿ ಅಂದರು. ಪರವಾಗಿಲ್ಲ, ನನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ, ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೋಣ. ಅಲ್ಲಿ ನಾನು ಬೆಳಗಾಮವರೆಗೂ ಹೊರಟೋಗ್ತೀನಿ. ಬೆಳಗಾಮಲ್ಲಿ ನಮ್ಮ ನಾವು ಸೀತಾರಾಮ್ ಮಠಾರ ಅಂತ ಹೇಳಿದ್ನಲ್ಲ, ನೆಂಟರು ಆ ಮಠಾರದಲ್ಲಿ ಒಬ್ಬರಿದ್ದರು ನಾರಾಯಣಮೂರ್ತಿಗಳು ಅಂತ. ಅವ್ರ ಮನೆಗೆ ಹೊರಟೋಗಿ ಅಲ್ಲಿಂದ ಹೋಗ್ತೀನಿ. ಜೀವನದಲ್ಲಿ ಯಾವತ್ತಾದರೂ ನೀನು ಮುಂದಕ್ಕೆ ಬರಬೇಕು, ಬಂದು ನಾನು ನೋಡಬೇಕು ಅಂತ ಅವನು ಲಾಸ್ಟ್ ಮಾತು ಅವನು ಹೇಳಿದ್ದು. ಅಲ್ಲಿಂದ ಬಂದೆ, ಬೆಳಗಾಮಿಗೆ ಹೋದೆ, ಅಲ್ಲಿ ಅಲ್ಲ ದುಡ್ಡು ತೊಗೊಂಡು ವಾಪಸ್ ಬೆಂಗಳೂರು ಬಂದು ಎಲ್ಲ ಆಯಿತು. ಆ ಕಾಗದ ಬರೆದಿದ್ದೆ ಅವಾಗ ನಮ್ಮ ಅಪ್ಪಗೆ. ನೀವು ವಾಪಸ್ ನಿಮ್ಮ ಮನೆಗೆ ಬಂದ ನಿಮ್ಮ ಅಪ್ಪ ರಿಯಾಕ್ಷನ್ ಆಗಿತ್ತು, ಬೈದ್ರ? ಅದು ಮಾಡಿದ್ದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ನೋಡೋ ಮಗು, ನೀ ಎಲ್ಲೇ ಹೋಗಬೇಕು ಏನೇ ಮಾಡಬೇಕು ಅಂದರು, ನನಗೆ ಹೇಳಮ್ಮ. ಸೊ ಈ ಥರ ಓಡ್ಬಿಡ್ಬೇಡ, ಆಮೇಲೆ ತೊಂದರೆ ಆಗುತ್ತೆ ಕಡೋ ಅಂದರು. ಇಲ್ಲ, ನಾನು ಇನ್ಮೇಲೆ ಹೇಳ್ಬಿಟ್ಟೆ ಹೋಗ್ತೀನಿ ಅಂದೆ. ಅಂದರೆ ಇನ್ನೂ ಹೋಗಕ್ಕೆ ಆಸೆ ಇಟ್ಕೊಂಡಿದ್ದೆ ಅಂದರು. ಅಲ್ಲ, ಅದು ಸಿನಿಮಾ ಸೇರ್ಬೇಕಾದ್ರೆ ಅದು ಮುಂದಿನ ಆಶಾ ಪರೇಖ್ ಫಿಲ್ಮ್ ಮೇಲೆ ಹೋಗುತ್ತೆ, ಮುಂದೆ ಇದಾಗುತ್ತೆ ಅಂದೆ. ರೈಟ್ ಸರ್, ಇದಕ್ಕೆಲ್ಲ ಕಾರಣ ನೀವು ಒಂದು ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಆಶಾ ಪರೇಖ್ ಅವರು ಕ್ಲೋಸ್ ಅಪ್. ಅದು ಏನು ಕ್ಲೋಸ್ ಅಪ್ ಸರ್, ಯಾವ ತರ ಇರ್ಬೇಕು ಸರ್? ನಿಮ್ಮನ್ನ ಬಾಂಬೆವರೆಗೂ ಸೆಳೆದಿದೆ ಅಂದ್ರೆ ಅದು ಕ್ಲೋಸ್ ಅಪ್ ಹೆಂಗಿತ್ತು? ಆ 35mm
ಆಶಾ ಪರೀಕ್ಷೆ ಒಂದೇ ಮುಖ ಆ ತಾಳೆ ಶಮಿಕ ಬರೋದ ನಮಗೆ ಬೇಕಾಗಿಲ್ಲ ಶಮಿಕ ಬರ್ಬೇಡ ನನಗೆ ನೋಡ್ತಾ ಇದ್ದೀನಿ ಅವ್ರೊಂಥರ ಹಿಂಗ ನಿಂತ್ಕೊಂಡು ಹಿಂಗಂದ್ರು ಅಯ್ಯೋ ಎದ್ದು ಬೋಳಿದ್ದೆ ನೀವು ಮಾಡಿದಾಗ ನನಗೆ ಬಾಂಬೆ ಹೋಗ್ಬೇಕು ಅನ್ಸುತ್ತ ಸರ್ ಇನ್ನು ಅವ್ರು ಮಾಡಿದಾಗ ಹೆಂಗಿದ್ದಿರ್ಬೇಕು ಸರ್ ಆಮೇಲೆ ಆರ್ಟಿಸ್ಟ್ ಆಗಿ ಎಷ್ಟು ಆಯಿತು ಎಲ್ಲ ಮುಂದೆ ಬಂದು ಬಾಂಬೆಗೆ ನಾನು ಎಷ್ಟಲ್ಲ ಹೋದೆ ಗೊತ್ತಾ ಹೋದಾಗಲೆಲ್ಲ ಅದು ಏನು ಟೈಮ್ ಅವನು ನಾ ಹೋದ್ರೆ ಆಶಾ ಪರೇಕ್ ಅವರು ಔಟ್ಡೋರ್ ಸ್ಟುಡಿಯೋ ಹೋಗಿರೋ ಅವ್ರು ಬಾಂಬೆಲಿ ಇರ್ತಾರಲ್ಲ ನಾವು ಮೀಟ್ ಮಾಡೋಕೆ ಆಗ್ತಿರಲಿಲ್ಲ ಏನು ನೋಡೋಕ್ಕೂ ಆಗಿಲ್ಲ ಅಂದರೆ ಇದು ಎಂಥದ್ದಿದು ನನ್ನ ಸಿನಿಮಾಗೆ ಸೇರೋಕ್ಕೆ ಅವರೇ ಇನ್ಸ್ಪಿರೇಷನ್ ಅಂತ ಕೂತಿದ್ದೆ 88ನೇ ಇಸ್ವಿ ನಾವು ಒಳಗಿದ್ದು 58 ಕುಮಾರ್ ಬಂಗಾರಪ್ಪ ಅವನೊಂದು ಸಿನಿಮಾ ತೆಗೆದ ಶರ್ಬೇಗದ ಸರ್ದಾರ ಅಂತ ಅವಾಗಿನ್ನೂ ನಾನು ಹೀರೋನೇ ಬಟ್ ಆದರೂ ಬಂದ ಮಮ್ಮ ಒಂದೇ ಒಂದು ರಿಕ್ವೆಸ್ಟು ಅಂದ ಏನಪ್ಪ ಅಂದೆ ನೀವು ನಮ್ಮ ಅಪ್ಪನ ಪಾರ್ಟ್ ಮಾಡಬೇಕು ಅಂದ ಗೆಸ್ಟ್ ಏನಾ ಹಾಂ ನಿಮ್ಮಪ್ಪ ನಾನು ಬಿಗಿನಿಂಗಲ್ಲಿ ಬರ್ತೀನಿ ಹ್ಞೂ ಸತ್ತೋಗ್ತೀನಿ ಹ್ಞೂ ಆಮೇಲೆ ನೀನು ನಾನು ಯಾರು ಕೊಲ್ತಲ್ಲ ಅವನು ರಿವೇಜ್ ತೊಗೋತೀಯಾ ಹ್ಞೂ ಅಂದರೆ ನೀವು ಸಾಯಲ್ಲ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀರಿ ಅಂದ ಓಹ್ ಕ್ಲೈಮ್ಯಾಕ್ಸಲ್ಲಿ ಬರ್ತೀನ ಹೆಂಡತಿ ಯಾರೋ ಅಂದೆ ಅಲ್ಲ ಹೇಳಿದೀವಿ ಅಂದ ಹೆಂಡತಿ ಯಾರಪ್ಪ ಹೇಳಪ್ಪ ಪಾರ್ಟಿ ಯಾರು ಮಾಡ್ತಾರೆ ಆಶಾ ಪರೇಕ್ ಸರ್ ಅದ ದಡಾನಂದ ಬಿದ್ದಾರೆ ಓಹ್ 58 ಇಸ್ವಿಲಿ ನಾವು ಓಡೋಗಿದ್ದು ನೋಡೋಕ್ಕೆ ಜೀವನದಲ್ಲೇ ನೋಡದಿದ್ದು ಅವನಿಗೆ ನನ್ನ ಹೆಂಡತಿ ಪಾರ್ಟ್ ಮಾಡೋಕ್ಕೆ ಅಲ್ಲಿಂದ ಬರ್ತಾಳ ಯಾವಾಗ ಬೇಕು ನಿಂಗೆ ಡೇಟು ಅಂತ ಕೇಳಿದೆ ಡೇಟು ನೀವು ನೀ ಕೊಳಪ್ಪ ಡೇಟು ಅಂತ ಸರಿ ಆಮೇಲೆ ನೀವು ಮೊದಲು ಡೇಟ್ ಕೊಳಪ್ಪ ಅಂತ ಹೋಗಿ ಆಶಾ ಪರೇಕ್ ಲಲಿತ್ ಮಾಲಲ್ಲಿ ಮೊದಲನೇ ಶೂಟಿಂಗು ಅವರ ಎಂಟ್ರಿ ನಾನು ಬೆಳಗ್ಗೆ 7:30 ಹೊರಟೋಗಿದ್ದೀನಿ ಅಯ್ಯೋ ಎಲ್ಲೋ ಎಲ್ಲೋ ಇನ್ನೂ ಬರಲಿಲ್ಲ ಎಲ್ಲೋ 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 ಬರ್ತಾರೆ ಬರ್ತಾರೆ ಬರಲೇ ಇಲ್ಲ ಯಾಕೆ ಕೂತಿದ್ದೀನಿ 8:45 ಕರೆಕ್ಟಾಗಿ ಒಂಥರ ಹವ ಹಾಗೇ ಬಂತು ಹಾಗೇ ಆ ಡೋರ್ ನೋಡ್ತಾ ಇದ್ದೀನಿ ದಟ್ 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 ಬಂದು ಅವರಾಗಲೇ ಬಂದು 3 ದಿವಸ ಆಗಿದೆ ಶೂಟಿಂಗ್ಗೆ ಅದ್ರಲ್ಲಿ ನಮ್ಮ ಅಣ್ಣನೂ ಪಾರ್ಟ್ ಮಾಡಿದ್ದೆ ಅನ್ಕೋ ಆ 2 ದಿವಸ ಅವನ ಜೊತೆ ನಿಂತು ಅವನು ನನ್ನ ವಿಚಾರ ಎಲ್ಲ ಹೇಳಿದ್ದಾನೆ ಈತ ಒಬ್ಬ ಹುಚ್ಚ ಬರ್ತಾನೆ ಅವನು ನಿಮ್ಮನ್ನು ನೋಡಿ ಅಕಸ್ಮಾತ್ ಸ್ವಲ್ಪ ಹಾಗೆ ಹೀಗೆ ಆಡಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಈಸ್ ಅ ಮ್ಯಾಡ್ ಮ್ಯಾನ್ ನೀವು ಮ್ಯಾಡ್ ಮ್ಯಾನ್ ಇದು ಯಾಕೆ ಬಂದರು ಅಲ್ಲಿಂದ ನಮ್ಮ ಕುಮಾರು ಮ್ಯಾಮ್ ಶ್ರೀನಾಥ್ ನೀ ಇಂಟ್ರೊಡ್ಯೂಸ್ ಮಾಡಬೇಡ ನನಗೆ ಗೊತ್ತು ಐ ಆಮ್ ಶ್ರೀನಾಥ್ ಅಂದೆ ಕೈ ಆರಾಮಾಗಿ ಕೊಟ್ಟರು ಹಂಗೆ ಹೇಳ್ಕೊಳ್ಳಿ ಕೈಯೆಲ್ಲ ಅವ್ರು ನೋಡಿದ್ರು ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಒಂದು ಏನು ವಿ ಆರ್ ಆ್ಯಕ್ಟಿಂಗ್ 3 ಡೇಸ್ ಟುಗೆದರ್ ರೈಟ್ ಅಂದೆ ಯಾ ಬಟ್ 4th day ಇಟ್ ಮೈಟ್ ಅಂದ ಓಕೆ 4 ಡೇಸ್ ಮಾರ್ನಿಂಗ್ ಟು ಈವ್ನಿಂಗ್ ಐ ವಿಲ್ ಬಿ ಸೀಯಿಂಗ್ ಯು ಓನ್ಲಿ ಡೋಂಟ್ ಮಿಸ್ಟೇಕ್ ಮೀ ಅಂದೆ ಯಾಕೆ ಅಂದರು ನಾನು ಇದಾಗಕ್ಕೆ ನೀವೇ ಕಾರಣ ರೀ ನಾನು ಕರೆದಿದ್ದಿರಲ್ಲ ನೀವು ಅಂದೆ ವಾಟ್ ಅದು ಓ ಎಷ್ಟು ವರ್ಷ ಗ್ಯಾಪ್ ಸರ್ ನೀವು ಬಾಂಬೆ ಇದಕ್ಕೆ ಅವ್ರು ಬೆಂಗಳೂರು 58-88 30 ವರ್ಷ 30 ವರ್ಷಗಳ ನಂತರ ನೋಡಿ ಸರ್ ಮತ್ತೆ ಅದು ಬೆಂಗಳೂರು ಹೃದಯದಲ್ಲಿ ಹೃದಯದಲ್ಲಿ ಬೇಕು ಅಂತ ಅನ್ಕೊಂಡಿದ್ನಲ್ಲ ಅದು ಬಂದೇ ಬರುತ್ತದು ಬನ್ನ ಬನ್ನ ಸರ್ ನೀವು ಆ ಬಾಂಬೆ ಎಳೆದಂತ ಎಕ್ಸ್ಪ್ರೆಷನ್ ಯಾವುದು ಆ ಕ್ಲೋಸ್ ಅಪ್ ಯಾವುದು ನಮ್ಮ ವೀಕೆಂಡ್ ಟೆಂಟ್ ತೋರ್ತದೆ ನೋಡಿ ಸರ್ ಮತ್ತೆ ಹಾಕ್ರ ಏನೇ ಅನ್ಯಾಯ ಮಾಡ್ತೀರಾ ನೀವು ಆಶಾ ಪರಕ್ ಮತ್ತೆ ಹಾಕ್ರಪ್ಪ ಒನ್ಸ್ ಮೋರ್ ಈಗ ಮತ್ತೆ ರೀಚಾರ್ಜ್ ಆಗಿದ್ದಾರೆ ಬಾಸ್ ಎಸ್ ಯಾ ರೆಡಿ ಸರ್ ರೆಡಿ ಅಬ್ಬಾ ಯಾ ಹೆಂಗೆ
ಅಯ್ಯಯ್ಯೋ, ಪ್ರಣಯ ರಾಜ ಎಲ್ಲಿ ಶುರು ಆಯ್ತು ಇದೆಲ್ಲ ಗೊತ್ತಾಗ ಈಗ ಗೊತ್ತಾಗ್ತದೆ ಸರ್? ನಮಗೆ ಇದು ಒಂದೇ ಒಂದು ಹೇಳ್ಬಿಡ್ತೀನಿ. ಹೇಳಿ ಸರ್. 4ನೇ ಕ್ಲಾಸ್ ಓದ್ತಿದ್ದೆ ಅಂತ ಹೇಳ್ದಲ್ಲ, ಆವಾಗ ಕೋ ಎಜುಕೇಷನ್, ಅಲ್ಲಿ ಒಂದು ಹಾಡಿಗೆ ಹುಡುಗ ಹುಡುಗಿ ಆ್ಯಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅದರಲ್ಲಿ ಬರ್ತಿದ್ದಿದ್ದು, ಮೇಜಿನ ಮೇಲಿಟ್ಟ ಗಾಜಿನ ಲೋಟವ ಒಡೆದವರ್ಯಾರಣ್ಣ ನಾನಲ್ಲ ಇದು. ಸರಿ, ನಮಗೆ ಬಂತು ಒಂದು ಒಂದು ಹುಡುಗಿ ನಿಂತ್ಕೊಂಡು, ಅವಳು ಮೇಜಿನ ಮೇಲಿಟ್ಟ ಗಾಜಿನ ಲೋಟವ ಒಡೆದವರ್ ನಿಲ್ಲಿಸು ಅಲ್ಲಿಗೆ ಇದೆ. ಯಾಕೆ ಅಂದ್ರೆ ಒಡೆದವರು ಯಾರು ಕೇಳೋಷ್ಟೆ, ಅಣ್ಣ ಅನ್ಬೇಡ, ನೀನು ಅಣ್ಣ ಅಂತ ಹೇಳ್ಬೇಡ, ಅಣ್ಣ ಅನ್ಬೇಡ, ಒಡೆದವರು ಯಾರು ಅಷ್ಟೇ ಕೇಳು ಮೆಸ್ಟಿದ್ರು. ಅದು ಹಾಡಿರೋದು ಹಾಗೆ ಕಣೋ ಅಂದ್ರು. ಅವ್ರ ಕೆಲ ಅಣ್ಣ ಅನ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ ಮೆಸ್ಟೇ ಅಂದ್ರೆ. ಯಾಕೆ ಅಂದ್ರೆ ಅವ್ನ ಕಂಡ್ರೆ ನಂಗೆ ಇಷ್ಟ ಅಂದೆ. ಅಲ್ಲೇ ಶುರು ಆಗಿರ್ಬೋದಪ್ಪ, ಅಲ್ಲೇ ಶುರು ಆಗಿರ್ತದೆ 4ನೇ ಕ್ಲಾಸ್ ಕ್ಲಾಸ್. ಸರ್, ಒಂದು ವೇಳೆ ಈ ಸ್ಕ್ರೀನ್ ತೆಗೆದು ಯಾವ ಸರ್ಪ್ರೈಸಸ್ ಬರ್ತಾ ಇರುತ್ತೆ ಯಾವಾಗ್ಲೂ, ಆ ಥರ ಈಗ ಅಲ್ಲಿಂದ ಆಶಾ ಪರೇಖ್ ಅವ್ರು ಬಂದರೆ, ಅಯ್ಯೋ, ಒಂದು ವೇಳೆ ನೀವೇನು ಡೈಲಾಗ್ ಹೇಳ್ತೀರಾ ಅಂತ ಹೇಳಿಬಿಟ್ರೆ ಅದರ ಪ್ರಕಾರ ನಾವು ಓಪನ್ ಮಾಡ್ತೀವಿ. ಒಂದೇ ಡೈಲಾಗ್ ಹೇಳ್ಬೇಕಾ? ಇಲ್ಲ, ಒಂದು ಪ್ಯಾರಾಗ್ರಾಫ್ ಹೇಳಿ ಸರ್. ಮದುವೆ ಆಗಿದೆ ನನಗೆ, ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲ ಇವಾಗ್ಲೂ ಇಷ್ಟ ಅಂದ್ರೆ ಅವರೆಲ್ಲರಿಗೂ ಗೊತ್ತು. ಆಶಾ ಪರೇಖ್ ಹಾಡಿ ಯಾವ್ದಾದ್ರು ಬಂದ್ರೆ ಅವರು ಬಾಬಾ ನಿನ್ ಲವರ್ ಬಂದಿದ್ದಾರೆ ನೋಡು ಅಂತಾರೆ, ಈಗಲೂ ಅಂತಾರೆ. ಅವರೆಲ್ಲ ಇದೆ ಪ್ರೋಗ್ರಾಮ್ ನೋಡುವಾಗ ನಾ ಹೇಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಂದ್ರು ಸರ್, ಬಂದೇ ಬಿಟ್ರು ಸರ್. ಸರ್ ಮತ್ತೆ, ಅಯ್ಯೋ ದೇವ್ರೇ, ಬಂದು ಬಿಡ್ಬೇಡಿ ಸರ್. ನೀವು ನಿಮ್ಗೆ ಅನ್ನಿಸ್ತಾ ನೀವು ಮಾಡ್ಬಿಡ್ಬೇಕು ಸರ್ ಲೈಫಲ್ಲಿ. ಆಶಾಜಿ ಸಭಿ ಹೇ, ಆಶಾಜಿ ಬೋಲೋ. ಹಾಯ್ ಆಶಾ, ಐ ಸಾ 1958 1988 you came to Karnataka, we both acted together as husband and wife. I remember that 88 to 2018, so much time. At least come once to Bangalore, we want to meet and talk to you, and I want to say my heart to you. ಅಷ್ಟೇನೆ, ಏನೋ ಕರೆಸಿದ್ಯಾ ಅವ್ರನ್ನ ಹೇಳ್ಕೊಂಡಿದ್ದೆ, ಅವರೇ ಬರ್ತಾರೇನೋ ಅಂತ ಹೇಳ್ಕೊಂಡು. ಓಕೆ, ಒಂದು ಸಣ್ಣ ವಿರಾಮದ ನಂತರ ಆಶಾ ಪರೇಖ್ ಅವ್ರು ಬರ್ತಾರಾ ಇಲ್ವಾ ಕಾದು ನೋಡೋಣ. ಶ್ರೀನಾಥ್ ಅವ್ರಿಗೂ ವೆಯ್ಟ್ ಮಾಡಿಸ್ತೀವಿ. ದಿಲ್ ತಕತೇಕೋ ದಿಲ್ ತಕತೇಕೋ ದಿಲ್ ತಕತೇಕೋ ಜಿ ಮುಂದುವರಿತಾ ಇದೆ. ಸರ್ ಏನ್ ಸರ್, ನೀವು ಆಶಾ ಪರೇಖ್ ಅವರು ಬರ್ತಾರೆ ಅಂತ ನೀವು ಕಾಯ್ತಾ ಇದ್ದೀರಾ? ನಾನು ಕಾಯ್ತಾ ಇದ್ದೀನಿ. ರೈಟ್ ಶ್ರೀನಾಥ್ ಸರ್, 16 ಇಯರ್ಸ್ ಇಂದ ನೀವು ಇಷ್ಟು ಲಾಯಲ್ಟಿ ಫಾರ್ ಅ ಸ್ಟಾರ್, ನಾವು ಫ್ಯಾಂಟಾಸ್ಟಿಕ್ ಸರ್. ಏನು ಸರ್ ಇದು, ಏನು ಬೇಕಲ್ಲ ಒಂಥರ, ಇಟ್ಸ್ ಎ ಟ್ರೂ ಹಾರ್ಟ್ ಗಿವಿಂಗ್. ದಿಲ್ ದೇಕೋ ದಿಲ್ ದೇಕೋ ದಿಲ್ ಸರ್, ನಮ್ಮ ಪುಣ್ಯ ಸರ್. ನಿಮಗೆ ಆಶಾ ಪರೇಖ್ ಅವ್ರು ಹಿಂಗಂದ್ರು ಬಾಂಬೆಗೆ ಹೋದ್ರು, ಬೈಚು ಅಂತ ಕ್ಯಾಥರಿನ್ ಹೆಬ್ಬನರ್ ಹಿಂಗೆ ಮಾಡಿಬಿಟ್ಟಿದ್ರು, ನೀವು ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬಿಟ್ಟು ಏನು ಗತಿ ಸರ್? ಹಲೋ ಸರ್, ಏನೇನೋ ಆಗೋಗ್ತದೆ. ರೈಟ್ ಸರ್, ಸಿನಿಮಾ ಹೀರೋ ಆಗಬೇಕು ಅಂತ ಹೈಸ್ಕೂಲ್ ಡೇಸಲ್ಲಿ ಇತ್ತಂತೆ ನಿಜನಾ? ಒಂದು ದಿವಸ ಸ್ಕೂಲ್ಗೆ ಹೋಗ್ತಿದ್ದೆ, ಯಾವನೊಬ್ಬ ಏನೇ ಹಾಕ್ಕೊಂಡಿದ್ದ ಏನೋ ಅಂಟಿಸ್ತಾ ಇದ್ದ, ನಾನು ಏನು ಅಂಟಿಸ್ತಾ ಇದ್ದಾನೆ ಅಂತ ಹಿಂಗೆ ನೋಡ್ತಾ ಇದ್ದೆ. ಅವನ್ನೆಲ್ಲ ಹಾಕ್ಬಿಟ್ಟು ಹಿಂಗೆ ತಿರುಗಿಸಿ ಹಿಂಗೆ ಅಂಟಿಸ್ದ, ಮಕ್ಕಳೆಲ್ಲ ಇತ್ತು, ರೀ ಅದೇನು ರೀ ಅದು ನೀವು ಅಂಟಿಸ್ತಾ ಇರೋದು ಒಂದೇ ಇನ್ ಅಬೌಟ್ 6-7 ಅಷ್ಟೇ, ಇದು ಸಿನಿಮಾದು ಅಂತ. ಅವ್ರು ಯಾರು ಅಂದೆ, ಹೀರೋ ಕಣ ಅಂದ. ಒಂದು ದಿವಸ ನಂದು ಅದೇ ಥರ ಬರುತ್ತೆ ರೀ ಫೋಟೋ ಅಂದೆ. ಡಬ ಡಬ ಕೇಳಿದ ಬಂದ್ಬಿಟ್ಟು ಒಂದು ಹೀಗೆ ಹೋಗ್ಬಿಟ್ಟಿದೆ, ಏನೋ ಆಸೆ ಪಡ್ತಾ ಕೂತಿದೆ ಅಂದ. ಏನು ನೋಡ್ತಾನೆ ಇವನು ಅಂತ ಅದನ್ನೇ ನೋಡ್ಕೊಂಡು ಹೋದೆ. ಸ್ಕೂಲ್ಗೆ ಹೋಗ ಬರ ಹೋಗ ಬರ ಆ ಪೋಸ್ಟ್ ನೋಡ್ತಾ ಇದ್ದೆ. ಆ ಪೋಸ್ಟ್ ನೋಡುವಾಗಲೆಲ್ಲ ಆ ಮುಖ ಹೊಟ್ಟೋಗೋದು ನನ್ನ ಮುಖನೇ ಅಲ್ಲಿ ಜ್ಞಾಪಕ ಬರ್ತಾ ಇತ್ತು. ಪಕ್ಕದಲ್ಲಿ ಆಶಾ ಪರೇಖ್, ಆಮೇಲೆ ಆಶಾ ಪರೇಖ್ ಜೊತೆ ಕನಸು ಅದೇನೇನು, ಅವರು ಅವ್ರು ಯಾವುದೇ ಹಾಡಿರಲಿ ಯಾವುದೇ ಸಿನಿಮಾ ಇರಲಿ ಹೀರೋ ಹೊಟ್ಟೋಗೋನು ಅಲ್ಲಿ ನನ್ನ ಮುಖ ಬರೋದು ಆ ಥರ ಇತ್ತು. ಆಸೆ ಅನ್ನೋದು ಅಲ್ಲೇ ಬಂದಿದೆ. ಆ್ಯಂಡ್ ಬಹಳ ಅಫ್ಕೋರ್ಸ್ ನೀವೇ ಹೇಳಿದ್ರಿ, ನಿಮಗೆ ಈ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಫಾದರೇ ನಿಮ್ಗೆ SJPಯಲ್ಲಿ ಸೇರಿಸ್ತಾರೆ, ನಿನಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ, ಇಲ್ಲಿ ಸಿನಿಮಾ ಕಲಿಸ್ಕೊಡ್ತಾರೆ ಅಲ್ಲಿ ಹೋಗು ಅಂತ ಕಳಿಸ್ತಾರೆ. ಬಟ್ ಆ ಕಾಲದಲ್ಲಿ SJP ಕಾಲೇಜ್ ಸರ್, ಆ ಟೈಮಲ್ಲಿ ಸಿನಿಮಾ ಎಲ್ಲ ನಮ್ಮ ಕನ್ನಡ ಸಿನಿಮಾ ಎಲ್ಲ ಚೆನ್ನೈಯಲ್ಲಿ ನಡೀತಾ ಇತ್ತಲ್ಲ? ಇತ್ತು. ಬಟ್ ಆ ಟೈಮಲ್ಲಿ ಇಲ್ಲಿ ಸಿನಿಮಾ ಸ್ಕೂಲ್ ಒಂದಿತ್ತು. ಸ್ಕೂಲ್ ಇತ್ತು. ಅಯ್ಯೋ ದೊಡ್ಡ ದೊಡ್ಡ ವಿಶ್ವೇಶ್ವರಯ್ಯ ಅವ್ರ ಕಲ್ಪನೆ ಅದು. ವಿ ಕೆ ಮೂರ್ತಿ ಹೆಸರು ಕೇಳಿದೆಯಲ್ಲಪ್ಪ? ಹೌದು, ಫಸ್ಟ್ ಸಿನಿಮಾಟೋಗ್ರಾಫರ್ ಅವ್ರು ಓದಿದ್ದಲ್ಲೇ, ಅವರಿಂದ ಶುರು ಆಯ್ತು. ಸೊ ಅದೊಂಥರ ಭಾಳ ಚೆನ್ನಾದ ಇನ್ಸ್ಟಿಟ್ಯೂಷನ್. ಅಂಡ್ ನೀವು
ಸೇರಿದಲ್ಲಿ ಸಿನಿಮಾಟೋಗ್ರಫಿ ಓದಕ್ಕೆ. ಸಿನಿಮಾಟೋಗ್ರಫಿ ಆಲ್ರೈಟ್. ಸಿನಿಮಾಟೋಗ್ರಫಿ ಸೇರಿದೆ. ಮೊದಲನೇ ದಿವಸ ಕ್ಲಾಸ್ ಕೂತ್ಕೊಂಡು ನಮ್ಮ ಮೇಷ್ಟ್ರು ಟೈಮ್ ಟೇಬಲ್ ಬರ್ಕೊಳ್ಳಿ ಅಂದರು. ಫಿಸಿಕ್ಸ್ 1, ಫಿಸಿಕ್ಸ್ 2, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಬಿಟ್ಟು ಆ ಮೊಮೆಂಟಲ್ಲಿ ಡಿಸೈಡ್ ಮಾಡಿದೆ ಯಾವಾಗ ನಾ ಪಾಸ್ ಮಾಡೋದು ಮೊದಲನೇ ವರ್ಷನ. 3 ವರ್ಷ ಡಿಪ್ಲೊಮಾ ಅಂತಾರೆ, ಇಲ್ಲಿ ಎಷ್ಟು ವರ್ಷ ಇರಬೇಕಾಗುತ್ತೋ, ನಮ್ಮಪ್ಪಂಗೆ ಏನೇನು ಹೇಳಬೇಕಾಗತ್ತೆ ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ಬಟ್ ಒಂದಂತೂ ಡಿಫ್ರೆಂಟ್ ಆಗಿದೆ, ಮೊದಲನೇ ಸಲ ಅಂತ ನಾನಂತೂ ಪಾಸ್ ಆಗಲ್ಲ ಗ್ಯಾರಂಟಿ. ಸರಿ, ಬೆಳಗ್ಗೆ 8 ಗಂಟೆ ಕ್ಲಾಸ್ ಶುರು ಆಗೋದು. 8 to 9, 10 to 9 to 10 ಕ್ಲಾಸ್ ಆದಮೇಲೆ 10 to 11 ಯಾರು ಕ್ಲಾಸಲ್ಲಿ ಹುಡುಗರೇ ಇರ್ತಾರಿಲ್ಲ, ಯಾಕೆಂದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಎಲ್ಲ ಈಚೆ ಬಂದ್ರಪ್ಪ ನೀವು ಅಂತ. ಯಾಕೆಂದರೆ ಆ ಪಾಲಿಟೆಕ್ನಿಕಲ್ಲಿ ಮುಂದೆ ಕಾಂಪೌಂಡ್ ಇತ್ತು, ಆ ಕಾಂಪೌಂಡ್ ಮೇಲೆ ಕೂತ್ಕೋಬೇಕು. 10 to 11 ಹುಡುಗಿರೆಲ್ಲ ಹೋಗ್ತಾರೆ, ಅವರನ್ನು ನೋಡ್ತಾ ಕೂತ್ಕೋಬೇಕು. ಬಟ್ ಒಂದೇ ರೂಲ್ಸು, ಯಾರು ಹುಡುಗಿಯನ್ನು ರೇಗಿಸ್ಬಾರ್ದು, ವಿಷಲ್ ಹೊಡಿಬಾರ್ದು, ಸುಮ್ಮನೆ ನೋಡ್ತಾ ಇರಬೇಕು. ಮಾತಾಡೋಕೆ ಆಸೆ ಇಲ್ಲ, ಧೈರ್ಯವಾಗಿ ಹೋಗಿ ಮಾತಾಡಿಸು, ಹೊಡಿತಾರೆ ಹೊಡಿಸ್ಕೊಂಬಂದ್ಬಿಡು, ಬಟ್ ವಿಷಲ್ ಗಿಚಲ್ ಹಾಕಿದ್ರೆ ಬಡಿತೀನಿ ಅಂತ. ಸೊ 10 to 11 ಕ್ಲಾಸಲ್ಲಿ ಕೂತಿದ್ರು ಮೇಷ್ಟ್ರು, ಬಂದ್ರಪ್ಪ ಕಾಯ್ತಾ ಇದ್ದೀವಿ ಅಂತ. ಈ ಬರಲ್ಲ ಮೇಷ್ಟ್ರೆ ಅಂತ ನಾವು ಹಿಂಗೆ ಕೂತಿದ್ವಿ. ಕೊನೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ವಿತ್ ಮೇಷ್ಟ್ರು, ನಾವು 10 to 11, 11 to 12 ಕ್ಲಾಸ್ ಇದನ್ನು ಕ್ಯಾನ್ಸಲ್, 1 to 2, 2 ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಮಹಾರಾಣಿ ಬ್ರೇಕ್ ಮಾಡಿ ಬೇಕೇ ಬೇಕು. ಫ್ಯಾಂಟಾಸ್ಟಿಕ್. ಅದು ಹೆಂಗೆ ಹಾಯ್. ಸರಿ, ನಿಮ್ಮ ಎಸ್ ಜೆ ಪಿ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳ್ತಾ ಕೇಳಿ. ಏ ಶ್ರೀನಾಥ್, ನಾವು ಇಲ್ಲೇ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಿದ್ದು, ಕ್ಲಾಸಿಕ್ ಚಕ್ಕರ್ ಹೊಡಿತಿದ್ದು ಎಲ್ಲ ನೋಪ್ತಾ ಇದೆಯಾ ನಿಮಗೆ? ಸಬ್ಜೆಕ್ಟು ಮೋಷನ್ ಪಿಕ್ಚರ್ ಟೆಕ್ನಾಲಜಿ ನಮ್ಮದು ಒಂದು ಶ್ರೀನಾಥು. ಆ ಮೋಷನ್ ಪಿಕ್ಚರ್ ಟೆಕ್ನಾಲಜಿ ಅಲ್ಲಿ ಕ್ಯಾಮ್ರಾ ಆಪರೇಷನ್ನು ಮಾಡ್ತಾ ಇದ್ದೆ. ನಮ್ಮ ಸ್ಟೂಡೆಂಟಾಗಿದ್ದಾಗ ಅವನು ಭಾಳ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್ ಆಗಿದ್ದ, ಟೆಕ್ನಿಕಲ್ ಸೈಡ್ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಹಂಗೆ ನೋಡೋಕೆ ಹೋದರೆ ನೀನು ನನಗಿನ್ನ 1 ವರ್ಷ ಸೀನಿಯರೇನೆ, ಆಮೇಲೆ ನನ್ನ ಕ್ಲಾಸ್ಮೇಟ್ ಆದೆ, ಆಮೇಲೆ ನಾನು ಜೂನಿಯರ್ ಆದೆ, ಅಲ್ಲಿಗೆ ಬರೋರಿಗೆಲ್ಲ ಅಣ್ಣ, ಹೋಗೋರಿಗೆಲ್ಲ ತಮ್ಮ ಆಗಿದ್ದೆ ನೀನು. ಶ್ರೀನಾಥ್, ನಿಮಗೆ ಜ್ಞಾಪಕ ಇದೆಯಾ ಅವಾಗ ನಾವು ತುಂಬ ಜನ ಲೇಡೀಸ್ ಇದ್ದಾ ಇದ್ವಿ, ಚಿತ್ರಾನ್ನ ನೀವು ಹಾಫ್ ಟಿಕೆಟ್ ಹಾಫ್ ಟಿಕೆಟ್ ಅಂತ ಇದ್ರಿ, ಅವಳು ಡಬಲ್ ಟಿಕೆಟ್ ಅಂತ ರೇಗಿಸ್ತಾ ಇದ್ಲಲ್ವಾ? ಕ್ಯಾಂಟೀನ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು 1 or 2 ಟಿಕೆಟ್ ತೊಗೊಂತ ಇದ್ವಿ, ತಗೊಂಡು 1-5 ಜನ ಫ್ರೆಂಡ್ಸು ಅದೇ ಟಿಕೆಟಲ್ಲಿ ಎಲ್ಲರೂ ತಿಂಡಿ ತಿಂತಾ ಇದ್ವಿ. ಹೇಗಪ್ಪ ಅಂತ ಹೇಳಿದ್ರೆ ಒಂದು ಟಿಕೆಟ್ ತೋರಿಸು, ಅವನು ಕೌಂಟ್ರಲ್ಲಿ ನಿಂತ್ಕೊಳ್ಳೋನು, ನಾನು ಅಲ್ಲಿ ಕೊಡೋ ಕಡೆ ನಿಂತ್ಕೊಂಡೆ, ಅವನಿಗೆ ತಿಂಡಿ ಕೊಡು ಇವನಿಗೆ ತಿಂಡಿ ಕೊಡು ಅಂತ ಹೇಳ್ತಾ ಇದ್ದೆ. ಅವನು ಟಿಕೆಟಲ್ಲಿ ತೋರಿಸ್ತಾ ಇರೋನು ಅಷ್ಟೇ. ಭೂತನ ಮ್ಯಾಗ ಇವನಲ್ಲಿ ಒಂದು ಟಿಕೆಟ್ ತೊಗೊಂಡು 5 ಜನ ಊಟ ಮಾಡ್ತಾರಲ್ಲ, ಆ ನೆನಪು ಬರುತ್ತೆ. ಮಲ್ಲಪ್ಪನವರು ಮೇಷ್ಟ್ರು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು. ಪಾಪ ಅವರು ಒಂದು ಅಪರೂಪದ ಅನುಭವ ಅವರಿಗೆ, 3 ವರ್ಷ ಡಿಪ್ಲೊಮಾನ 6 ವರ್ಷ ಹೌದು ನಾನು ಒಬ್ಬನೇ. ಅವ್ರು ಹೇಳೋದು ಭಾಳ ಚೆನ್ನಾಗಿದೆ ಸರ್, ಮೊದಲು ನಮ್ಮ ಸೀನಿಯರ್ ಆಗಿದ್ರಿ, ಆಮೇಲೆ ನಮ್ಮ ಕ್ಲಾಸ್ಮೇಟ್ ಆದ್ರಿ, ಆಮೇಲೆ ನಮ್ಮ ಜೂನಿಯರ್ ಆದ್ರಿ ನೀವು ಅಂತ. ಅದು ನನಗೆ ಹೇಳ್ಕೊಳ್ಳೋದ್ರಲ್ಲಿ ನಾಚಿಕೆ ಏನಿಲ್ಲಪ್ಪ, ಯಾಕೆಂದರೆ ಈ ಮುಂದೆ ಬಂದ ಆತರ ಭಾಳ ಆತದ ಬುದ್ಧಿ. ಏನು 3 ವರ್ಷದ ಕೋರ್ಸ್ ಮೂರೇ ವರ್ಷದಲ್ಲಿ ಪಾಸ್ ಮಾಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ? ಏನ್ ರೂಲ್ ಇದೆ ಸರ್? ಹೌದು ಸರ್, ಸಬ್ಜೆಕ್ಟ್ ಚೆನ್ನಾಗಿ ತಿಳ್ಕೊಬೇಕಾದ್ರೆ ಒಂದೊಂದು ಕ್ಲಾಸಲ್ಲಿ 2 ವರ್ಷ ಓದ್ಬೇಕು. ಹೌದು, ಓದ್ ಆವಾಗಲೇ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಾಗೋದು. ಹೀರ್ಬೇಕು, ಏನ್ ಬೇಕಾದ್ರೂ ಮಾಡ್ಬೋದು. ಮುಂದೆ ಎಲ್ಲ 3 ವರ್ಷಕ್ಕೆ ಪಾಸ್ ಮಾಡ್ಕೊಂಡೋಗಿ ಮುಂದೆ ಬುದ್ಧಿ ಇಲ್ಲ. ಆದರೂ ಆ ಬಸವರಾಜ ಅವನು ಒಳ್ಳೆ ಕ್ಯಾಮ್ರಾಮನ್ ಆದ, ಆ ದೇವರಾಜ ಒಳ್ಳೆ ಸೌಂಡ್ ಇಂಜಿನಿಯರು ರಿಪೋರ್ಟರ್ ಆದ, ಆಕೆ ಪಾಪ ಬಿ ಎಲ್ ಅಲ್ಲಿ ಕೆಲಸ ಮಾಡಿದ್ರು, ಸುಂದರಕಾಂತ್ ಇತ್ತು, ಭಾಳ ಚೆನ್ನಾಗಿ ಬಿಡೋದು. ಮೇಷ್ಟು ಚೆನ್ನಾಗಿ ಹೇಳ್ಕೊಟ್ರಪ್ಪ, ಅದೇ ಆ ಕತೆ ತೆಗೆದ್ರೆ ಬೇಕಾದಷ್ಟು ಆಗುತ್ತೆ. ಒಂದ್ಸಲ ಹಿಂತಿರುಗಿ ನೋಡಿದ ನಿಮ್ಗೆ ಏನೇನು ಅನ್ಸುತ್ತೆ ಹೇಳಿ ಸರ್? ಹಂಗೆ ಅಂತ ವೆಲ್ಕಮ್ ಸರ್, ಥ್ಯಾಂಕ್ ಯು ಬಸವರಾಜ್, ಸೋ ಸ್ವೀಟ್ ಆಫ್ ಯು, ಬನ್ನಿ 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 ಬನ್ನಿ, ಥ್ಯಾಂಕ್ ಯು ಸೋ ಮಚ್. ನಾರಾಯಣ ಸ್ವಾಮಿ ಪ್ರಣಯರಾಜ ಅಂತ ಯಾತ ಕೊಟ್ರು ಅಂತ ಗೊತ್ತಿಲ್ಲ, ಅವನು ಸ್ನೇಹ ಜೀವಿ, ಎಲ್ಲರೂ ಬಹಳ ಅಕ್ಕರೆಯಿಂದ ಹೌದು ಸಂತೋಷದಿಂದ ಮಾಡ್ತಾರೆ. ವಾವ್ ಸರ್. ನಾನು ಪಾಲಿಟೆಕ್ನಿಕ್ ಸೇರಿದಾಗ ನನಗಿನ್ನ ಸೀನಿಯರ್. ಓಕೆ, ನಾ ಹೇಳಿದ್ದೀನಪ್ಪ, ನಾನು ಸೀನಿಯರ್ ಆಗಿದ್ದೆ, ಕ್ಲಾಸ್ಮೇಟ್ ಆದೆ, ಜೂನಿಯರ್ ಆದೆ, ಸಬ್ ಜೂನಿಯರು ಆಗಿದ್ದೀನಿ. ಸಾರಿ, ಕೋಪ ಮಾಡ್ಕೋಬೇಡ, ನೀನು ಸ್ನೇಹ ಜೀವಿ, ನೀನು ಕೋಪ ಮಾಡ್ಕೊಟ್ರೆ ಕೋಪ ಅಲ್ಲ ಖುಷಿ. ಆಮೇಲೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ,
ಇಷ್ಟು ಹೇಳ್ತರ ಮಾಡ್ತಾನೆ ಅಂತಂದು ಹೇಳಿದ್ದನ್ನು ಸಾಧಿಸಿ ತೋರಿಸಿ. ನಾರಾಯಣ ಸ್ವಾಮಿ, ನನ್ಗೆ ಜ್ಞಾಪಕ ಇದೆಯಾ ಸುಂದರಕಾಂತಿ? ನಾನು ತುಂಬ ದಪ್ಪ ಇದ್ದೆ ಆವಾಗ, ಇವರೆಲ್ಲ ನನ್ನನ್ನು ಡ್ರಮ್ಮು ಡ್ರಮ್ಮು ಅಂತ ರೇಗಿಸೋರು, ಆಮೇಲೆ ನನ್ನ ಹೆಸರನ್ನ ಶಾರ್ಟ್ ಮಾಡಿಬಿಟ್ಟು ಸುಂದರಿ ಸುಂದರಿ ಅಂತನವರು. ಆಮೇಲೆ ಇವ್ರ ಸಹವಾಸದಿಂದ ನಾವು ಒಂದಷ್ಟು ಡ್ರಾಮಾಗದಲ್ಲೂ ಮಾಡಿಬಿಟ್ವಿ, ಸುಂದರೋಪ್ ಸುಂದರು, ಉಂಡಾಡಿ ಗುಂಡ, ಆ ಥರದ್ದು ಡ್ರಾಮಾಗಳಲ್ಲೂ ಮಾಡಿದ್ವಿ. ನನ್ನ ಹೆಸರು ಮೀರಾ ಅಂತ. ಕ್ಲಾಸ್ಮೇಟ್ ಅಂದರೆ ನನ್ನ ಕ್ಲಾಸಲ್ಲಿ ನಿಮ್ಮನ್ನು ನೋಡ್ದಂಗೆ ಜ್ಞಾಪಕ ಇಲ್ಲ. ಬ್ಯಾಚ್ಮೇಟ್ ಅಂತ ಅವ್ರಿಗೆ ಬರ್ತಿದ್ದಪ್ಪ ಹೇಳು, ನೀವೇನ ಬರ್ತೀರ ಅಂದ್ರೆ ನಾವು ಕ್ಲಾಸಿಗೆ ಬರ್ತಾ ಇರ್ತಿದ್ದ, ಖಂಡಿತ ಬರ್ತಾ ಇದ್ದ. ಆಮೇಲೆ ಬರೀ ನಾವೇ ಇದ್ರೆ ಅದೇ ಮಾಡ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಗಂಡಸರ್ಲ ಈ 10:30-11:30 ಮಹಾರಾಣಿ ಬ್ರೇಕ್ ತಗೋಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ಇಲ್ಲ, ನಾವು ಪಿಕ್ಚರ್ಗೆ ಹೋಗ್ತಾ ಇದ್ವಿ. ಇಲ್ಲೇ ಬಂದಿರೋ ಜಂಗ್ಲಿ ಆಶಾ ಪರೇಕ್, ಆಶಾ ಪರೇಕ್ ಅಂತ ಹೇಳ್ತಾ ಇದ್ರಲ್ಲ. I am in conversation with the one and only Srinath ji. Right, sir. SJP ಈ ಪೀರಿಯಡ್ ಮುಗಿಯುತ್ತೆ, ನಂತರ ನೀವು ರಂಗಭೂಮಿಗೆ ಪ್ರಭಾತ್ ಕಲಾವಿದರ ಮೂಲಕ ಎಂಟರ್ ಆಗ್ತೀರಾ ಅಂತ ಕೇಳ್ಪಟ್ವಿ. ಅದು ರಂಗಭೂಮಿ, ನಾವು ಈವನ್ ಪಾಲಿಟೆಕ್ನಿಕ್ ಸೇರಕ್ಕೆ ಮುಂಚೆಯಿಂದ ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್ ನ್ಯಾಷನಲ್ ಕಾಲೇಜ್ ಹಿಸ್ಟಾನಿಕ್ ಕ್ಲಬ್ಬಲ್ಲಿ ನಾಟಕಾಡ್ತಾ ಇದ್ದು, ನಾಣಿಯವರು, ನಾರಾಯಣ ರಾವ್ ಅಂತ ಮೇಷ್ಟ್ರು, ಇವರೆಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಎಲ್ಲ ಮಾಡ್ತಾಯಿದ್ರು. ನಮ್ಮಪ್ಪ ಪಾಲಿಟೆಕ್ನಿಕ್ಗೆ ಬಂದರು, ನೋಡಪ್ಪ ಎಸ್ ಕೆ ಎಚ್ ಆರ್ ಅಂತ ಒಬ್ಬರು ಡೈರೆಕ್ಟರ್ ಬಂದಿದ್ದಾರೆ, ಅವ್ರು ನೋಡ್ಬೇಕಂತ ಏನು ಬ್ರ ಅಂತ ಹೊಡೆದೆ. ನನ್ನ ಮಗ ಅಂದರು, ಅನಂತ ಚಾರ್ ಅವ್ರದು ಸಿನಿಮಾ ಮಾಡ್ತೀಯಪ್ಪ ಅಂದರು, ಹೀರೋ ರೋಲ್ ಕೊಡ್ತೀರಾ ಅಂದರು, ಹೀರೋ ರೋಲ್ ಕೊಡ್ತಾವ್ರೆ ಸರಿ ಹೇಳಿ ಕಳಿಸ್ತೀನಿ ಹೋಗೋದು ಅಷ್ಟೇ. ಹೇಳಿ ಕಳ್ಸೋದ್ರ ಮೇಲೆ ನಮಗೆ ಗೊತ್ತಲ್ಲ ಇನ್ನಿಲ್ಲ ಅಂತ ಹೇಳ್ತಾ, ಅದಕ್ಕೆ ನಾ ಬರ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಕಳಿಸಿ ನಮ್ಮಪ್ಪನ ಕಳಿಸಿದ್ರು, ಹೀರೋ ನಿಮ್ಮ ಮಗನೇ ಕರ್ಕೊಂಬನ್ನಿ ಅಂತ. ನಮ್ಮಪ್ಪಂಗೆ ಒಂಥರ ಖುಷಿ ಅಲ್ಲ, ಮಗ ಆಸೆ ಪಟ್ಟಿದ್ದು ಆವಾಗಲಿಂದ ಓಡೋದವ್ರು ಗೀಳೋದವ್ರು ಎಲ್ಲ ಜ್ಞಾಪಕ ಬಂದು ಹೀರೋ ನೀನು ಮಾಡ್ತಾನಂತೆ ಬಾರೋ ಅಂದರು. ಅದಕ್ಕೆ ಹೋದೆ, ಅವರು ಆಶೀರ್ವಾದ ಮಾಡಿ ನೀನು ಸೆಲೆಕ್ಟ್ ಮಾಡಿದ್ದೀನಿ ಅಂದರು. ನಾರಾಯಣ ಸ್ವಾಮಿ ಅಂತ ಎಲ್ಲ ಆಯಿತು, ಮುಹೂರ್ತ ಇದೆ ಅಂತ ಹೇಳಿದೆ. ನನಗೆ ಒಂದೇ ಒಂದು ಆಸೆ ಇತ್ತು, ಸಿನಿಮಾ ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರಿದೆ, ಹೆಸರು ಚೇಂಜ್ ಮಾಡ್ಕೋಬೋದಲ್ಲ, ಈ ಒಳ್ಳೆ ಹೆಸರು ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದೀನಿ ಹೇಳೋದು ಹಾಗೆ. ನೆಕ್ಸ್ಟ್ ಡೇ ಮುಹೂರ್ತ ದಿವಸ ಮೇಕಪ್ ಎಲ್ಲ ತೇಳಿದೆ, ನಿನ್ನ ಹೆಸರು ಶ್ರೀನಾಥ್ ಅಂದರು. ಹಾಂ ಮಿಸ್ಟರ್ ಅಂದೆ. ಅಲ್ಲ ಒಂದು ಬೇರೆ ಎಲ್ಲ ನೋಡಿದ್ದೀನಿ, ಒಳ್ಳೆ ಹೆಸರು ಇಟ್ಟಿದ್ದೀನಿ, ಸಂತೋಷ ಪಡೋಂದ್ರು. ಸಂತೋಷ ನಿನ್ನ ಇಲ್ಲ ಅಂದ್ಬಿಟ್ಟು ಎಲ್ಲ ಓಡೋಡ್ಸ್ಕೊಡ್ತಾರಂತ. ಆದರೆ ನಾನು ಇಟ್ಕೋಬೇಕು ಅಂತ ಇದ್ದಿದ್ದು ಗೌತಮ್ ಅಂತ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ, ಅದೇನೋ ಒಂಥರ ಗೌತಮ್ ಅಂತ ಇಟ್ಕೋಬೇಕು ಅಂತ. ಶ್ರೀನಾಥ್ ಆದ್ರಿ, ಅದೇ ನಮ್ಮ ಪ್ರಣಯ ರಾಜ ಆದ್ರಿ, ಒಳ್ಳೇದಂತ ಮೇಷಿಟ್ರು, ಒಳ್ಳೇದೇ ಇಟ್ರಲ್ಲ. ರೈಟ್, ನಿಮ್ಮ ಪ್ರಭಾತ್ ಕಲಾವಿದರು ಆ ದಿನಗಳನ್ನ ನೆನೆಸುತ್ತೆ ನಮ್ಮ ವೀಕೆಂಡ್ ಟೆಂಟ್ ನೋಡಿ. ನಮಸ್ಕಾರ. ನಮ್ಮ ತಂದೆಯವರು ಅವರು ನಾಟಕ ಮಾಡ್ತಿದ್ದಾಗ ನ್ಯಾಷನಲ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು ನಿಮ್ಮ ಅಭಿನಯ ಅವೆಲ್ಲ ನೋಡಿ ಮೆಚ್ಚಿ ನಿಮಗೆ ಪಾತ್ರಗಳನ್ನ ಕೊಟ್ಟರು. ಸಾಮಾನ್ಯವಾಗಿ ಪೌರಾಣಿಕ ನಾಟಕಗಳೇ ಆಡ್ತಾ ಇದ್ದು, ಅದರಲ್ಲಿ ನಿನ್ನ ಮತ್ತು ಸಿ ಆರ್ ಸಿಂಹ ಇವರ ಪಾತ್ರಗಳನ್ನ ಅವರು ಬಹಳ ಮೆಚ್ಚಿಕೊಂಡು ಅನೇಕ ಪಾತ್ರಗಳನ್ನ ನಿಮಗೆ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ರು. ವಿಜಯೋತ್ಸವ ನಾಟಕದಲ್ಲಿ ಕೀಚಕನ್ ಪಾತ್ರನ ನಿಮ್ಮಣ್ಣ ಸಿ ಆರ್ ಸಿಂಹ ಮಾಡ್ತಾ ಇದ್ರು, ನೀನು ಇದು ಉತ್ತಕುಮಾರ ಪಾತ್ರನ ಮಾಡ್ತಾ ಇದ್ದಿ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಮಣ್ಣ ಅವತ್ತು ಬರಕ್ಕಾಗ್ಲಿಲ್ಲ, ಅವತ್ತು ಆ ಪಾತ್ರನ ನೀನೇ ಮಾಡಿದಿ, ಎರಡು ಪಾತ್ರನೂ ಒಬ್ಬನೇ ಮಾಡಿದಾನೆ ಅಂತ ಹೇಳಿದಾಗ ಜನ ಎಲ್ಲ ನಿಂತ್ಕೊಂಡು 5 ನಿಮಿಷ ಕ್ಲಾಪ್ ಹೊಡೆದ್ರು. ಅವತ್ತು ಎಮ್ ಎಸ್ ರಾಮಯ್ಯ ಅವರು ಬೇರೆ ಬೇರೆ ಪಾತ್ರನೂ ಒಂದೇ ನಾಟಕದಲ್ಲಿ ಒಂದೇ ದಿವಸ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಬಂದು ತುಂಬ ಹೊಗಳಿದ್ರು. 500 ರೂಪಾಯಿ ಕೊಡ್ತೀನಿ, ಗುರುಗಳನ್ನ ಯಾವತ್ತೂ ಬಿಡಬೇಡ, ಗುರುಗಳನ್ನ ಎಲ್ಲಿವರೆಗೂ ನೀನು ಅವ್ರನ್ನ ಗುರುಗಳು ಅಂತ ಅಂದ್ಕೊಂಡಿರ್ತೀವೋ ಅಲ್ಲಿವರೆಗೂ ನೀನು ಮುಂದೆ ಬರ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ನಾಟಕದ ಬಗ್ಗೆ ಮಾತಾಡಿದ್ರೆ ನಮಗೆಲ್ಲ ನೆನಪಾಗೋದು ಸಿ ಆರ್ ಸಿಂಹ ಅವರು. ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ನೀವು ಈ ರಂಗಕ್ಕೆ ಬರಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಅಣ್ಣ ಅಂತ. ಅಣ್ಣನೇ. ವಾಟ್ ಯು ರಿಮೆಂಬರ್ ಅಬೌಟ್ ಹಿಮ್? ಅವನು ಹಿ ವಾಸ್ ಎವ್ರಿಥಿಂಗ್ ಟು ಮೀ. ಹಿ ವಾಸ್ ಎ ಫ್ರೆಂಡ್, ಹಿ ವಾಸ್ ಎ ಗೈ, ಹಿ ವಾಸ್ ಎನ್ ಎನ್ ಮೀ, ಹಿ ಈಸ್ ಮೈ ರೋಲ್ ಮಾಡಲ್, ಹಿ ಈಸ್ ಮೈ ಮದರ್, ಹಿ ಈಸ್ ಮೈ ಫಾದರ್, ಹಿ ಈಸ್ ಎವ್ರಿಥಿಂಗ್ ಟು ಮೀ. ಸ್ಟೇಜ್ ಮೇಲೆ ಸಿಂಹನೇ ಅವನು. ಅವನು ಎಂತೆಂಥ ಪ್ರಯತ್ನ ಮಾಡಿದ್ದಾನೆ, ಎಂತೆಂಥ ಪ್ರಯತ್ನ ಮಾಡಿದ್ದಾನೆ. ಅಂಡ್ ಹಿ ಈಸ್ ಎ ರೈಟರ್, ಹಿ ಈಸ್ ಎ ಪೋಯೆಟ್, ಅವನು ಡೈರೆಕ್ಟರ್, ಎವ್ರಿಥಿಂಗ್. ಅವನು ಸರ್ವಸ್ವ ಆಗಿದ್ದಪ್ಪ, ಸರ್ವಸ್ವ ಅವನು.
72 ವರ್ಷದಲ್ಲಿ ಆ ಥರ ಏನಿತ್ತು ಅವ್ನಿಗೆ ಹೋಗೋಕ್ಕೆ? ಹೊರಟ್ಬಿಟ್ಟ ಇಲ್ಲ, ಅವನು ಇರಬೇಕಾಯ್ತು. ನಮ್ಮ ಅತ್ತಿಗೆಮ್ಮ ನಮ್ಮ ಅಣ್ಣನ ಅರ್ಧಾಂಗಿ. ಅದಕ್ಕೆ ಮುಂಚೆ ನನ್ನ ಕಸಿನ್, ನಮ್ಮ ಸೋದರಮಾವನ ಮಗಳು. ನಮ್ಮ ಸೋದರಮಾವನ ಮಗಳು. ಸಿಂಹಂಗೆ ಶ್ರೀನಾಥ್ ಅನ್ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವನ ಬಗ್ಗೆ ಯಾರು ಏನು ಮಾತಾಡಬಾರ್ದು. ಅವನು ಫಸ್ಟ್ ಪಿಕ್ಚರ್ ಪೋಸ್ಟರ್, ಆ ಪೋಸ್ಟರು ಅಲ್ಲೆಲ್ಲ ಕಡೆ ಗೋಡೆಲಿ ಮೆಜೆಸ್ಟಿಕ್ ಅಲ್ಲಿ ಎಲ್ಲ ಇತ್ತು. ಹಿಂಗೆ ನೋಡ್ತಾ ನಿಂತಿದ್ದಾರೆ ಪೋಸ್ಟರ್ನ. ಅವಾಗ ಬಸ್ನವನು, ಏ ಏನೋ ನೋಡ್ತಾ ನಿಂತಿದ್ಯಾ, ಹೋಗ ಆಚೆಗೆ, ಸತ್ತೋಗ್ಬಿಡ್ತೀಯ ಅಲ್ಲಿ ನಿಂತಿದ್ರೆ ಅಂದ್ರಂತೆ. ಅದನ್ನ ನೆನ್ಸ್ಕೊಂಡು ಯಾವಾಗ್ಲೂ ನಗೋರು. ಅವನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಹಿಂಗಾಗಿತ್ತು ನನಗೆ ಅಂತ. ನಿಮ್ಮ ಆಕ್ಟಿಂಗ್ ಸ್ಟೈಲ್ಸ್ ಆರ್ ಟೋಟಲಿ ಡಿಫ್ರೆಂಟ್. ಸಿಂಹ ಅವ್ರದ್ದು ನಿಮ್ದು ಬಹಳ ಡಿಫ್ರೆಂಟ್ ಆಗಿತ್ತು. ನಿಮ್ಮ ಆಕ್ಟಿಂಗ್ ಸ್ಟೈಲ್ ಡಿಫ್ರೆನ್ಸ್ ನಿಮ್ಮ ಆಕ್ಟಿಂಗ್ ಸ್ಟೈಲ್ ಅಲ್ಲೇ. ಅವನು ನಿಮ್ಮ ನಾಟಕಕ್ಕೆ ಹುಟ್ಟಿದವನು. ಅವನು ಅವನಿಗೆ ಈ ಸಿನಿಮಾ ಅಷ್ಟು ಇಷ್ಟ ಇಲ್ಲ, ಅವನಿಗೆ ಬೆಳೀತಾ ಇಲ್ಲ. ಬಟ್ ನೀವು ಇಬ್ರು ಬ್ರದರ್ಸು, ನಿಮ್ಮ ಫಾದರು, ಯು ಆರ್ ಸೋ ಫ್ರೆಂಡ್ಲಿ. ನಿಮ್ಮ ಅಪ್ಪ ಹೇಳಿದ್ರೆ ಕುಡಿದಾರೆ ಈ ಬಾರಲ್ಲಿ ಕುಡಿರೋ ಒಳ್ಳೆ ಇದು, ಸ್ವಲ್ಪ ಡಿಸೆಂಟ್ ಆಗಿದೆ ಇಲ್ಲಿ ಬೇಡ ಅಂತ. ಹೌದು, ಆ ಲೆವೆಲ್ಗೆ. ನಮ್ಮ ಅಪ್ಪಂಗೆ ಯಾವತ್ತೂ ಅಂದಿರೋ ಈ ನ್ಯೂ ಇಯರ್ಸ್ ಈ ದಿವಸ ಆಚೆ ಹೊಟ್ಟೋಗ್ತಿದ್ವು. ಪಾಪ ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರು ಈ ಹುಡುಗ ಹೆಂಗೆ ಬರುತ್ತೋ ಏನು ಬರುತ್ತೋ, ಅವ್ರ ಬಗಲ್ ತೆಗಿಬೇಕಲ್ಲ. ಪಾಪ ಅವ್ರು ಮನೆಗೆ ಬಂದಿದ್ರು. ನಮ್ಮಣ್ಣ ಎಲ್ಲೋ ಬೇರೆ, ನಾ ಎಲ್ಲೋ ಬೇರೆ, ಫ್ರೆಂಡ್ಸ್ ಹತ್ರ ಇರ್ತದೆ. ಸೊ ನಾ ಬಂದೆ ಅಮ್ಮನ. ಪಾಪ ಆಯ್ತಾ ಎಲ್ಲ? ಆಯ್ತು. ಎಲ್ಲೋಗಿದ್ದೆ ಅಂದರು? ಲೀಡೋ ಟಾಕೀಸಿಗೆ ಸಿನಿಮಾ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಬಸ್ ಸಿಗಲಿಲ್ಲ, ಅದಕ್ಕೆ ಮೆಜೆಸ್ಟಿಕ್ಕಿಂದ ನಡ್ಕೊಂಡು ಬರಬೇಕಾಯ್ತು ಅಂದೆ. ಅವ್ರು ಮೆಜೆಸ್ಟಿಕ್ಕು ಲೀಡೋ ಟಾಕೀಸ್ ಅಂತ ಗೊತ್ತಾಯ್ತು. ಅದು ಕಂಟೋನ್ಮೆಂಟು ಇದೆ ಇಲ್ಲಿ ಮೆಜೆಸ್ಟಿಕ್ಕು. ಅರ್ಥ ಆಯಿತು. ಹೋಗಪ್ಪ ಮೊಸರನ್ನ ಕಲಿಸಿದ್ದೀನಿ, ಊಟ ಮಾಡಿ ಮಲ್ಕೋ. ನಿಮ್ಮ ಅಣ್ಣ ಅಂದ, ಅವ್ನು ನನ್ನ ಜೊತೆ ಇಲ್ಲಂದೆ. ಅವ್ನು ಇನ್ನು ಹೆಂಗೆ ಬರ್ತಾನೋ, ಎಲ್ಲಿಂದ ಬರ್ತಾನೋ, ನೀವು ಹೋಗಿ ಮಲ್ಕೊಳ್ಳೋನು. ನಮ್ಮ ಅಪ್ಪನ ಜೊತೆ ನಾನು ಇಲ್ಲಿ ಕೂತಿರ್ತಿದ್ದೆ. ನಮ್ಮ ಅಣ್ಣ ಬಂದನು. ಡ್ಯಾಡಿ ಹ್ಯಾಪಿ ನ್ಯೂ ಇಯರ್ ಅಂದ. ಓ ಹ್ಯಾಪಿ ನ್ಯೂ ಇಯರ್ ಫಾರ್ ಯುವರ್ ಫಾದರ್ ಅಂದ. ಕನ್ನಡಕ ಹಾಕೊಳ್ಳೋಣ ಅಣ್ಣ. ಹಿಂಗೆ ತೆಗೆದು ಆ ರೂಮಲ್ಲಿ ಒಂದು ಇದು ಬೀರು ಇರೋದಲ್ಲ, ನಮ್ಮಪ್ಪನ ನೋಡಿ ನಗಬೇಕು ಅವನು. ಅದಕ್ಕೆ ಅಂದ ಸಿಂಹ ಅಂದರು. ನಮ್ಮಪ್ಪ ಹಾಂ ಅಂದ. ಸ್ವಲ್ಪ ಕೈ ಮುಂದೆ ನೀಡು ಅಂದರು. ಇಡು ಇವಾಗ ಅಂದ್ರು. ಹಾಂ ಅಂದ. ಅದು ಮುಂದೆ ಇತ್ತು, ನೀನು ಕಷ್ಟಪಡ್ತಿದ್ದೆಯಲ್ಲ, ಮೊಸರನ್ನ ತಿನ್ನು ಹೋಗಪ್ಪ ಅಂದ. ಆ ಮೊಸರನ್ನ ಅಂದಾಗ ಅವನು ಸಾರಿಪ್ಪ ಅಂದ. ಸಾರಿ ಏನು ಪರಲ್ಲ ಬಾಪ, ಬಾಪ ನಾನು ಹೋಗಲಿ ಇವತ್ತು, ನಿಮ್ಗೋಸಿದ್ದೀನಿ, ನಾಳೆ ನಾವು ಹೋಗ್ತೀನಿ, ನೀವು ಮನೇಲಿ. ಅವ್ರು ಹೇಳ್ತಿದ್ರು ನನಗೆ ದೊಡ್ಡ ಶಕ್ತಿಯಾಗಿದ್ದವರು, ಬಲವಾಗಿದ್ದವರು ಸಿ ಆರ್ ಸಿಂಹರವರು. ಅವ್ರು ಇರಬೇಕಾಗಿತ್ತು, ಅವ್ರು ಇರಬೇಕಾಗಿತ್ತು ಅಂತ ಅವ್ರು ಹೇಳಿದ್ರು. ಇಟ್ ಇಸ್ ವೆರಿ ನೋ ಟಚಿಂಗ್. ಏನು ಮಾಡೋದು, ಅಷ್ಟೇ, ಏನು ಮಾಡೋಕ್ಕಾಗದೇ ಇಲ್ವಲ್ಲ. ಆ ಜಾಗನ ಯಾರು ತುಂಬಕ್ಕಾಗಲ್ಲ, ಯಾರು ತುಂಬಕ್ಕ, ಅದು ಅವನೇ ಅವನೇ ಅವನೇ. ಸೋ ಸ್ವೀಟ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ನಮ್ಮ ಜೊತೆ ಪ್ರಣಯ್ ರಾಜ ಶ್ರೀನಾಥ್ ಅವರಿದ್ದಾರೆ. ಮಾತುಕತೆ ಮುಂದುವರಿಯುತ್ತೆ. ರೈಟ್ ಸರ್, ಬಂದವರು ಎಲ್ಲರೂ ಅದನ್ನು ಹೇಳ್ತಿದ್ದಾರೆ, ನೀವೆಂತ ಸ್ನೇಹ ಜೀವಿ ಅಂತ. ಒಂದು ದೊಡ್ಡ ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಮುದ್ದಿಂದ ನಿಮಗೆ. ಎಂ ಇ ಸಿ ಸಿ ಅಂದ್ರೆ ಏನು ಸರ್? ಮೀಟ್ ಈಟ್ ಅಂಡ್ ಚಿಟ್ ಚಾಟ್ ಕ್ಲಬ್ ಅಂತ. ಓಕೆ. ಯಾವ್ದಾದ್ರು ಫ್ರೆಂಡ್ ಮನೆ ಅಕಸ್ಮಾತ್ ಅಪ್ಪ ಅಮ್ಮ ಊರಿಗೆ ಹೋಗಿ ಮನೆ ಅವನೊಬ್ಬನೇ ಇರಬೇಕು ಅಂದರೆ ಆ ಮನೆಗೆ ಅವತ್ತು ನಾವೆಲ್ಲ ಫ್ರೆಂಡ್ಸ್ ಹೊಟ್ಟೋಗು. ಮನೆ ಸಾಮಾನು ಅಲ್ಲ, ನಾವೆಲ್ಲ ತೊಗೊಂಡೋಗ್ತಿದ್ವು ಅಕ್ಕಿ ಬೇಳೆ ಮನಸ್ಸೆಲ್ಲ. ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಊಟ ಮಾಡಬೇಕು, ರಾತ್ರಿ ಎಲ್ಲ ಹಾಡು ಗೀಡು ಎಲ್ಲ ಹಾಡಬೇಕು, ಒಂದಷ್ಟು ಜನ ಇಸ್ಪಿಟ್ಟು ಆಡಬೇಕು ಎಲ್ಲ. ಬೆಳಗ್ಗೆ ಕ್ಲೀನಾಗಿ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಬರೋ ಆ ಥರ ಮೀಟ್ ರಿಟರ್ನ್ ಚಿಟ್ಲ. ಒಂದು 18 ಜನದ ಮಹಾಭಾರತ ಓದಿದಾಗ 18 ಅಕ್ಷೋಹಿಣಿ ಸೈನ್ಯ ಅನ್ನೋ. ಹೌದು, ನನಗೆ ಆ 18 ಅಕ್ಷೋಹಿಣಿ ಸೈನ್ಯದ ಬಲ ಕೊಟ್ಟವರು ಈ 18 ಜನನೇ. ವಾವ್. ಆ ಎಂ ಇ ಸಿ ಸಿ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಏ ನಾರಾಯಣ ಸ್ವಾಮಿ. ಹಲೋ. ಏನೋ ನಾರಾಯಣ ಸ್ವಾಮಿ, ಹಾಗಿದ್ದೆ ಮೈ ಏನು ಚೆನ್ನಾಗಿದ್ಯಾ? ನಾವೆಲ್ಲ ಒಂದು ಗ್ರೂಪ್ ಆಫ್ ಪೀಪಲ್, ನಮ್ದು ಒಂದು ಎಂ ಇ ಸಿ ಸಿ ಅಂತ. ಅಲ್ಲಯ್ಯ, ಎಂ ಇ ಸಿ ಸಿ ಡೇಸಲ್ಲಿ ಏನು ಓಡಾಡ್ತಾ ಇದ್ವಿ, ಎನ್ ಆರ್ ಕಾಲೋನಿ, ಗಾಂಧಿ ಬಜಾರು, ಎಮ್ ಎನ್ ಕೃಷ್ಣ ಪಾರ್ಕ್, ಅದೆಲ್ಲ ಗ್ಯಾಪ್ಕ ಇದೆ ತಾನೆ ನಿಮಗೆ? 50 ವರ್ಷ ಆಗೋಯ್ತು ಕಣೆ ಅದೆಲ್ಲ ಮಾಡಿ.
ಸರ್ಕಲ್ ಅಂತ ಶಿವಮ್ಮ ಆ ಓನರ್ ಮಗ ಎಮ್ ಎನ್ ಸತ್ಯ ಇದ್ನಲ್ಲ ಅವನ ಹೆಸರು ಹೇಳ್ಕೊಂಡು ಒಂದು ಬೈ ಟು ಕಾಫಿ ತಿಂಡಿಗಳೆಲ್ಲ ತಿನ್ಕೊಂಡು ಬಿಲ್ ಕೊಡದೆ ಹೋಗ್ತಾ ಇದ್ವಿ ಅದೆಲ್ಲ ಇದಾರೆ ತೀರಿಸ್ದೇನ ಆಮೇಲೆ ನಾವು ನಾಲ್ಕು ಜನ ಫ್ರೆಂಡ್ಸ್ ಹೋಗ್ತಾ ಇತ್ತು ಅಂದರೆ ಅದ್ರಲ್ಲಿ ಎತ್ಕಾಡೋನು ಸೊ ಎಲ್ಲರೂ ನೋಡಿದ್ರೆ ಒಂದ್ಸತಿ ನೋಡಬೇಕು ಅಂತ ಅನ್ಸೋದು ಅದನ್ನ ಆ ಥರ ಇದ್ದ ಆ ಗಾಂಧಿ ಬಜಾರ್ ಗೀತಾ ರೆಸ್ಟೋರೆಂಟ್ ಹತ್ರ ನಿಂತ್ಕೊಂಡು ಆ ಲೆವೆನ್ ಬಸ್ ಸ್ಟಾಪ್ಗೆ ಹೋಗೋ ಹುಡುಗಿರನ್ನೆಲ್ಲ ನೋಡಿಕೊಂಡು ಚಾನ್ಸ್ ಆಗ್ತಾ ಇದೆಯಲ್ಲ ಏನು ನೀನು ನಮಗೆಲ್ಲ ಎಷ್ಟು ಜಲಸ್ ಆಗ್ತಿತ್ತು ಅಂತ ಅವ್ರನ್ನೆಲ್ಲ ಏನಾರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೂ ಕೂಡ ನಮ್ಮನೇಲಿ ಬಂದು ಆಗ ನಾನು ಇದರಲ್ಲಿ ಎನ್ ಆರ್ ಕಾಲೇಜಿನಲ್ಲಿ ನಮ್ಮ ಮನೆ ಮುಂದೆ ಉದ್ದಕ್ಕೆ ಚಪ್ಪೆ ಹಾಕ್ಸಿದ್ದೆ ರೋಡ್ನಲ್ಲಿ 20 ಸ್ಕೂಟರ್ ನಿಂತ್ಕೊಳ್ಳೋಕ್ಕೋಸ್ಕರ ಆ 20 ಸ್ಕೂಟರ್ ಬಂದು ಅಷ್ಟು ನಿಂತ ಮೇಲೆ ನಮ್ಮ ಪ್ರಯಾಣ ಶುರು ಆ ಕಾಲದಲ್ಲಿ ನಮ್ಮ ಹತ್ರ ಒಂದು ವಿಲ್ಸ್ ಫಿಲ್ಟರ್ ಒಬ್ಬೊಬ್ಬರು ತೊಗೊಳ್ಳೋಕೆ ದುಡ್ಡಿರ್ತಾ ಇರಲಿಲ್ಲ 6 ಪೈಸಾ ಕೊಟ್ಟು 3-4 ತೊಗೊಂಡು 10 ಜನ ಓಡಾಡ್ತಾ ಇದ್ವಲ್ಲ NMH ಹತ್ರ ಹೋಗ್ಬೇಕು ಆಮೇಲೆ ನಿನ್ನ ಹತ್ರ ಒಂದು ದಮ್ಮು ಅವ್ರ ಹತ್ರ ಒಂದು ದಮ್ಮು ಇಸ್ಕೊತಾ ಇದ್ದಲ್ಲ ಅದೆಲ್ಲ ಗ್ಯಾಪ್ ಇಟ್ಕೊಂಡಿದ್ಯಾ ತಾನಪ್ಪ MECCನವರು 50 ವರ್ಷ ಆಯಿತು ನಾವೆಲ್ಲ ಸೇರಿ ರೆಗ್ಯುಲರಾಗಿ ಊಟ ಮಾಡಿ ಅಡುಗೆ ಮಾಡಿಕೊಂಡು ನೋಡು ನಿನ್ನ ಇನ್ಫ್ಲೂಯೆನ್ಸಲ್ಲಿ ಏನಾದ್ರು ಮಾಡೋಕ್ಕಾದರೆ ಒಂದ್ಸಲ ಎಲ್ಲರನ್ನು ಸೇರಿಸಿ ಎಲ್ಲ ನಾವುಗಳೇ ಅಡುಗೆ ಮಾಡಿಕೊಂಡು ತಿರುಗಿ ಊಟ ಮಾಡ್ಕೋಬೇಕು ಕಣೆ 100% ನೀನು ಭಾಳ ಜಾಲಿಯಾಗಿತ್ತು ಸರ್ ರೆಟ್ರೋ ಗ್ಯಾಂಗ್ ಅನ್ಸ್ತದೆ ಓ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ನಾನು ಲಗ್ನ ಪತ್ರಿಕೆ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಅದು ನಾನು ಪಾರ್ಟ್ ಮಾಡಿದ್ದೆ ನೋಡೋಕ್ಕೆ 3 ಸಲ ಹೋಗ್ಬೇಕಾದ ಸಿನಿಮಾಗೆ ಟೈಟ್ಲ್ ಕಾರ್ಡ್ಗೆ ಮುಂಚೆ ಬರೋದು ನಾವು ಟೈಟ್ಲ್ ಕಾರ್ಡ್ ಹೊತ್ತಕ್ಕೆ ಹೋಗ್ತಾಯಿದ್ವು ಏನಿಲ್ವ ನಮ್ಮ ಏನೋ ಸುಳ್ಳು ಹೇಳ್ಬಿಟ್ಟಿಲ್ಲ ಮಗನೇ ಪಿಕ್ಚರ್ ಲಾಕ್ ಮಾಡಿದೆ ಅಂತ ಪಾರ್ಟಿ ಎಲ್ಲ ತೊಗೊಂಬಿಟ್ಟಿದ್ದೆ ಏ ಇಲ್ಲ ನಾನು ನಿಜವಾಗಿದ್ದೀನಿ ಇದ್ದೀನಿ ಅಂತ ಕೊನೆಗೆ ಹೋಗಿ ಪ್ರೊಡ್ಯೂಸರ್ ಕೇಳಿದಾಗ ಟೈಟ್ಲ್ ಕಾರ್ಡ್ ಮುಂಚೆ ನೀವು ಬರ್ತೀರಾ ಆಮೇಲೆ ಟೈಟ್ಲ್ ಕಾರ್ಡ್ ಸುಳ್ಳೆ ಸೊ ಎಲ್ಲ ಹೋಗಿ ನೋಡಿದ್ವು ಅದಾದಮೇಲೆ ನಾವು ವಾಕಿಂಗ್ ಹೋಗ್ತಾಯಿದ್ರೆ ಗಾಂಧಿ ಬಜಾರ್ಗೆ ಫ್ರೆಂಡ್ಸ್ ಎಲ್ಲ ಹೆಗಲ್ಬೇಕಾಕೊಂಡು ಫಿಲಮ್ ಆರ್ಟಿಸ್ಟ್ ಅಂತ ಒಂದು ಪಬ್ಲಿಸಿಟಿ ಕೊಡೋರು ಆ್ಯಂಡ್ ದೇವರ್ ಸೋ ಕ್ಲೋಸ್ನೇಟ್ ನೋಡು ಹೋದರೆ ಹಿಂಗೆ ಮಾಡ್ಬೇಕಾದ್ರೆ ಹಿಂಗೆ ಮಾಡಬೇಕು ಧೈರ್ಯ ಇರಬೇಕು ಅದೆಲ್ಲ ಸಿಕ್ಕಾಬಿಟ್ಟೆ ಧೈರ್ಯ ತುಂಬಿದ್ರು ಮದರ್ ಮೇಲೆ ನಾನು ಮಾಡುವಾಗ ಪ್ರತಿಯೊಬ್ಬರೂ So sweet. Love me or hate me, kiss me or kill me. Oh darling, please do something for me. ನೋಡಿ ಸರ್ ಅವ್ರು ರೆಟ್ರೋ ಡ್ರೆಸ್ ಅಲ್ಲೇ ಬಂದ್ರು ನಿಮ್ಮದು ನೆನಪಿಸಕ್ಕೆ ಸೋ ಸ್ಪೋರ್ಟಿವ್ ಸರ್ ಸೋ ಥ್ಯಾಂಕ್ ಯು ಸೋ ಮಚ್ ಸೋ ಸ್ಪೋರ್ಟಿವ್ ಪ್ಲೀಸ್ ಅವ್ರಿಗದು ಇದು ಶ್ರೀನಾಥ್ ಸರ್ಗ ನಿಮಗ್ ತಂದೆ ಯಾರು ಅವರು ನೆನಪಿಸಕ್ಕೆ ವಾವ್ ಸರ್ ನಮಗೂ ಒಂದು ಕೊಟ್ಬಿಡಿ ಸರ್ ನೀವೇನ್ ಸರ್ ನಾವು ಶ್ರೀನಾಥ್ ಅವ್ರ ಜೊತೆ ಹಾಕೊಳ್ತೀವಿ ಸರ್ ಸರ್ ಲೇಡೀಸ್ ತರ ಇದೆಯಲ್ಲ ಸರ್ Please come. We are ready. Please continue. Talk retro. I am now with the smartest boy of the world. ಇವ್ರ ಸ್ಮಾರ್ಟೆಸ್ಟ್ ಬಾಯ್ ಫಾರ್ ಎವರ್ ಇವರೇ ಪ್ರಣಯ ರಾಜ ಹೇಳಿ ಗುರುಗಳ ಇವ್ರು ಮೈಸೂರು ಫಸ್ಟ್ ಫಿಲಮ್ಗೆ ಹೋದ 8 ಜನ 18 ಜನ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋದು ಸರ್ 18 ಜನ ನಿಮಗೆ ರೈಲ್ವೆ ಸ್ಟೇಷನ್ ಬಂದಿದ್ರಾ ನೀವು ಸೋ ಕಳ್ಸೋದಕ್ಕೆ ಬಂದಿದ್ರು 28 ದಿವಸ ಮುಂಚೆ ಹೋಗಿದ್ನಲ್ಲ ನಾನು ಎವ್ರಿ ಸ್ಯಾಟರ್ಡೇ ಸಂಡೇ ದೇ ಯೂಸ್ ಟು ಕಮ್ ಅಂಡ್ ಜೊತೆ ಕೂತ್ಕೊಂಡು ರೂಮಲ್ಲಿ ಒಂದೇ ರೂಮಲ್ಲಿ 18 ಜನ ನಾವು 18 ಜನ ಒಂದೇ ರೂಮಲ್ಲಿ ಇರ್ತಾ ಇದ್ವಿ ಸರ್ ಆ ಥರ ಇತ್ತು ನಮ್ಮದು ಒಂದ್ಸತಿ ಏನಾಯ್ತು ಅಂದರೆ ಬನ್ನೇರುಘಟ್ಟಕ್ಕೆ ಹೋದವು ಹೋಗ್ತಾ ತೀರ್ಥ ತಗೊಂಡೋಗಿದ್ವು ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಒಂದು ಕೆಲಸ ಮಾಡೋಣ ಅಲ್ಲೊಂದು ಇದಿದೆ ಐ ಬಿ ಇದೆ ಅಲ್ಲಿ ನಾವು ಮಲ್ಕೊಂಬಣ್ಣ ಅಂದೆ ಅದು ನನ್ನ ತಲೆಯಲ್ಲಿತ್ತು ಇವನು ಏನು ಮಾಡ್ದಾಗ ಗೊತ್ತಾ ಐ ಬಿ ಅಂದ್ಕೊಂಡಿದ್ರು ನಮ್ಮ ಮನೆ ಕರ್ಕೊಂಬಂದ್ಬಿಟ್ಟಿದ್ದೆ ರಾತ್ರಿ ನಮ್ಮ ಅಪ್ಪನೇ ಬಾಗಿಲ್ತಾಯಿದ್ರು ನೋಡಿದ್ರು ಓಹೋ ಆಚೆ ಹೋಗಿದ್ರಾ ಅದಕ್ಕೆ ಕರ್ಕೊಂಬಂದೆ ಸರಿ ಕರ್ಕೊಂಡು ಮಲ್ಸೋದ್ರು ಬೆಳಗ್ಗೆ ಇವರು ಐ ಬಿ ಎಲ್ಲ ಇದೆಯಲ್ಲ ಬಾಯ್ ಕಾಫಿ ಅಂದರು ನಮ್ಮಪ್ಪ ಕಾಫಿ ಇಟ್ಕೊಂಬಂದು ಕಾಫಿ ನಾನು ಬಾಯಿಗಲ್ಲ ನಮ್ದು ಬಾಯಿ ಮಲಗಿದ್ದಾನೆ ಮಲಗಿದ್ದಾರೆ ಕಾಫಿ ತಗೊಂಡು ನನಗೆ ಕೊಟ್ಟರು ಅವ್ರ ಆಫೀಸ್ಗೆ ಹೋದಂಗೆ ಹೇಳೇ ಇಲ್ಲ ಸೊ ಪ್ರತಿ ಸತಿ ಸಿಗ್ತಾರು ಬಾಯಿ ಅಂತ ರೇಕ್ಸ್ ಆಯಿತು
ಸರ್, ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇರೋದು, ನಾರಾಯಣ ಸ್ವಾಮಿನ ಯಾಕೆ ಹುಡುಗಿಯರು ಇಷ್ಟು ಕಷ್ಟಪಡ್ತಾರೆ ನಮಗೂ ಗೊತ್ತಾಗ್ಬೇಕು ಹೇಳಿ ಸರ್. ನಮಗೆ ಯಾರು ಕೆರೆ ಮಾಡೋರಿಲ್ಲ ಸರ್, ಇವನು ಪಕ್ಕದಲ್ಲಿ ಹೋಗ್ತಾ ಇದ್ರೆ ನನ್ನ ಮಗಂದು ನಮ್ದು ಬಲಗಣ್ಣೆ ಇಲ್ಲ ಸರ್, ಹೋಗ್ಬಿಡ್ತು 180 degrees ಔಟು ಎಲ್ಲ ಅವನಿಗೇನೆ. ಏನು ನಮಗೆ ಕೋಪ ಆಗ್ತಿತ್ತು ಅಂದರೆ, ಹೋ ಏನ್ರಿ ಚೆನ್ನಾಗಿದ್ದಾರೆ ಅಂದರೆ, ಶ್ರೀನಾಥ್ ಹೆಂಗಿದ್ದಾರೆ, ಇದೇನ್ರಿ ಇದು, ನಾನು ನಿಂತ್ಕೊಂಡಿದ್ದೀನಿ ಶ್ರೀನಾಥ್ ಚೆನ್ನಾಗಿದ್ದೀರ ಅಂತ. ಹಾಗೆ ಬಟ್ ಒಂದು ನಾನು ನೋಡಿದ್ದೇನು ಅಂದ್ರೆ ಸರ್, ಈತನಿಗೆ ಬಹಳ ಒಂದು ಸ್ವಾಭಿಮಾನ ಇತ್ತು. ಐ ಥಿಂಕ್ ಸ್ವಾಭಿಮಾನದಲ್ಲೇ ಮುಂದೆ ಬಂದಿರಬೇಕು ಅಂತ. ಇವ್ರು ಬರ್ತಾ ಇದ್ದಾರೆ ಕಣೋ, ಅವರು ಪಿ ಎಚ್ ಡಿ ಕಣೋ ಅವರು ಅಂದ್ವಿ. ಪಿ ಎಚ್ ಡಿ ಆದ್ರಿ ಕಣೋ, ಅದಕ್ಕೆ ನನಗೆ ಯಾಕೋ ಅಷ್ಟು ಹೆದರ್ಸ್ತೀಯ ನೀನು ಅಂತಂದ. ಏನು ಅಂತ, ಅವ್ರ ಫೀಲ್ಡಲ್ಲಿ ಅವ್ರು ಪಿ ಎಚ್ ಡಿ ಕಣೋ, ನನ್ನ ನಟನೆಯಲ್ಲಿ ನಾನು ಪಿ ಎಚ್ ಡಿ ತೊಗೊಳ್ತೀನಿ ಅಂತ ಹೇಳಿ ಇವರಿಗೆ ಗೌರವಾನ್ವಿತ ಪಿ ಎಚ್ ಡಿ ಡಿಗ್ರಿ ಬಂದಿನ ಅವ್ರ ಮಾತು ನಿಜವಾಯಿತು. ಅಷ್ಟು ಕಾನ್ಫಿಡೆಂಟ್ ಮ್ಯಾನು. ಮದ್ರಾಸಲ್ಲಿದ್ದ ನನ್ನ ರೂಮಲ್ಲೇ ಮಲ್ಕೋತಾ ಇದ್ದ, ಅಲ್ಲಿ ತಿಂಕ್ ಹೋಗ್ತಾ ಇದ್ವಿ ಬರ್ತಾ ಇದ್ವಿ. ಆಮೇಲೆ ನನ್ನ ತಂಗಿ ತುಂಬ ಇಷ್ಟಪಟ್ಟಿದ್ದ ಸರ್ ಮದುವೆ ಆಗಬೇಕಾಗಿತ್ತು ಅಂತ. ಆದರೆ ಸಿನಿಮಾದಲ್ಲಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮದುವೆ ಆಗಲಿಲ್ಲ. ಸಗೋತ್ರ ಸಗೋತ್ರದಲ್ಲಿ ಸಗೋತ್ರ ಗೊತ್ತಿದ್ದು ಸಗೋತ್ರ ಗೊತ್ತಿತ್ತು, ಇಲ್ಲದೆ ನಮ್ಮ ಬಾಬಾ ಆಗಬೇಕಾಯ್ತು. ಇನ್ನೊಬ್ರು ಬಂದಿದ್ದಾರೆ, ಬರಬೇಕು ಬರಬೇಕು. ಹೇಗಿದ್ದೀರಿ ಅಣ್ಣ? ಅಯ್ಯೋ ನನ್ನ ಅಪ್ಪ. ಜೊತೆಗೆ ನೀವೆಲ್ಲ ಹೆಗಲ್ ಮೇಲೆ ಕೈ ಹಾಕೊಂಡು ಗಾಂಧಿ ಬಜಾರ್ ನಡ್ಕೊಂಡು ಹೋಗ್ತಾ ಇದ್ರಂತೆ, ಅದನ್ನು ಸಣ್ಣ ನೆನಪು ಮಾಡೋಣ ಮಾಡಿ ಅಂತ ಹೇಗಿತ್ತು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಫ್ಕೋರ್ಸ್ ನಿಮ್ಮ 18 ಫ್ರೆಂಡ್ಸ್ ಎಲ್ಲ ಸೇರಿ ನೀವೆಲ್ಲ ಗಾಂಧಿ ಬಜಾರ್ ಹೋದ್ರಿ, ಫಸ್ಟ್ ಟೈಮ್ ನಿಮ್ಮ ಚಿತ್ರ ನೋಡಕ್ಕೆ ಹೋದ್ರಿ ಲಗ್ನ ಪತ್ರಿಕೆನ ಅಂತ ಹೇಳ್ತಾ ಇದ್ರಿ, ಆ ಲಗ್ನ ಪತ್ರಿಕೆ ಅನ್ನೋ ಚಿತ್ರದ ಅವಕಾಶ ಹೇಗೆ ಸಿಕ್ತು, ಎಲ್ಲಿಂದ ಶುರು ಆಯ್ತು ಸರ್? ಅದೇ, ಆ ಲಗ್ನ ಪತ್ರಿಕೆ ರಾಜ್ಕುಮಾರ್ ಅವರು ಬ್ರಹ್ಮಚಾರಿ ರೋಲ್ ಮಾಡ್ತಾ ಇದ್ರು. ಸೊ ಮನ್ಮಥ ಬಂದು ಬಾಣ ಬಿಟ್ಟಾಗ ಈಶ್ವರ ಕಣ್ಬಿಟ್ಟು ಮನ್ಮಥ ಸುಟ್ಟು ಸತ್ತೋದಲ್ಲ ಅವ್ರಿಗಂತ, ಇದು ದೇವರಲ್ಲ ಇರಬೇಕು, ಯಾವ ಬ್ರಹ್ಮಚಾರಿನು ಹೆಣ್ಣನ್ನು ನೋಡಬಾರ್ದು ಅನ್ನು ಕೋಕೊಂಡು ಗಲಾಟೆ, ಅಲ್ಲಿಂದ ಟೈಟಲ್ ಶುರು ಆಗುತ್ತೆ. ಈ ಥರ ಯಾರು ಬೇಕಾದ್ರು ಅಂತ ಇಬ್ಬರು ಪಾಸ್ ಮಾಡೋಕ್ಕೆ ಬೇಕಾದ್ರು. ಆವಾಗ ಶಿವರಾಮಣ್ಣ ಸರ್ ನನ್ನ ಗಂಗಾಧರನ್ನ ಕರ್ಕೊಂಡೋದ್ರು. ನಾವು ಹೋಗ್ತಾನೆ ಅವರು, ಗಂಗಾಧರ ಈಶ್ವರನ ಪಾಠು, ನೀವು ಮನ್ಮಥನ ಪಾಠ ಮಾಡಿದ್ರು, ನಮ್ಗೆ ಎಷ್ಟು ಸಿನಿಮಾ ಚಾನ್ಸ್ ಕೊಡ್ತಿದ್ದಾರಲ್ಲ, ಹ್ಞೂ ಅಂತ ಹೋದ್ರು. ಅಲ್ಲಿಂದ ಶಿವರಾಮಣ್ಣ ಬದುಕಲ್ಲಿ ಶಿವರಾಮಣ್ಣನಾಗೇ ಉಳ್ಕೊಂಬಂದರು, ಇನ್ನೂ ಉಳ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಅಕಸ್ಮಾತ್ ಯಾರಾದರೂ ನಮ್ಮಿಂದ ದೂರಾಗಿ ಅಂದರೆ ವಿಧಿವಶಲಾದರೆ ಹೆಗಲು ಕೊಡೋಕೆ ಮೊದಲು ಹೋಗ್ತಿದ್ರು ಶಿವರಾಮ. ಇವತ್ತವರೆಗೂ ಅವ್ರು ನನ್ನನ್ನು ಕರ್ಕೊಂಡೋಗೋರ ಜೊತೆ 1960s ಹೀರೋ ಆಗಿ ಎಲ್ಲ ಫಿಲ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ನಾವೆಲ್ಲ ಬಹಳ ಬಹಳ ಇಷ್ಟಪಡ್ತಿದ್ವಿ. ಅದೇ ಟೈಮಲ್ಲಿ ನೀವು ಪರ್ಸನಲ್ ಲೈಫಲ್ಲಿ ಒಬ್ಬ ಹೀರೋಯಿನ್ನ ಹುಡ್ಕೊಳ್ತೀರಿ, ಆ ಸ್ಟೋರಿ ಹೇಗೆ ಶುರು ಆಯಿತು? ಆಶಾ ಪರ ರಿಯಾಕ್ಷನ್ ಮತ್ತೆ ಬರ್ತಾ ಇದೆ ಹೇಳಿ ಸರ್. ಅಯ್ಯೋ ಅದು ರವೀಂದ್ರ ಕಲಾಕ್ಷೇತ್ರಪ್ಪ. ನನಗೆ ನಾನು ಆ ಜೆ ಸಿ ರೋಡ್ ಹೋಗಿ ಕಲಾಕ್ಷೇತ್ರ ನೋಡಿದಾಗೆಲ್ಲ ಒಂದ್ಸಲ ಹಿಂಗಂತೀನಿ, ಯಾಕಂದರೆ ಅಲ್ಲಿ 69 ಕುವೆಂಪು ನಾಟಕ ಚಕ್ರ ಅಂತ ಒಂದು ಡ್ರಾಮಾ ಇದು ನಡೀತು 7 ಅದು. ಅಲ್ಲಿ ಒಬ್ಬರು ಲಕ್ಷ್ಮಿ ಅಂತ ಇದ್ದರು. ನಮಸ್ಕಾರಪ್ಪ, ಹೇಗಿದೆ ಶ್ರೀನಾಥ್ ಏನಂದ್ರು, ಚೆನ್ನಾಗಿದ್ದೀನಿ, ಇದು ನನ್ನ ಮಗಳು ಗೀತಾ ಅಂತ. ಇವರು ಶ್ರೀನಾಥ್ ಅಂತ ಫಿಲಮ್ ಆ್ಯಕ್ಟರ್ ಅದು. ಇವರು ಫಿಲಮ್ ಆ್ಯಕ್ಟರ್, ಹಾಂ, ಯು ಡೋಂಟ್ ಹ್ಯಾವ್ ಎನಿ ವರ್ಕ್, ಯು ಹ್ಯಾವ್ ಕಮ್ ಇಯರ್ ಅಂದರು. ಹಾಗೆ ಮೊದಲನೇ ದಿವಸ ಇದೆ, ನಾನು ಐ ಹ್ಯಾವ್ ವರ್ಕ್ ಶೂಟಿಂಗ್, ಇವತ್ತೊಂದು ದಿವಸ ಕ್ಯಾನ್ಸಲ್ ಆಯಿತು, ಅವ್ರಿಗೆ ಇಂಗ್ಲೀಷ್ ಬರ್ತೀನಿ, ಅವ್ರಿಗೆ ಬರಲ್ಲ ಸರ್, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಜೊತೆಯೆಲ್ಲ ಓಡಾಡಿದೆ. ನೀವು ಬರ್ತೀರಾ? ನಾನು ಇಲ್ಲಿ ಇದಾಗಿದ್ದೀನಿ, ವಾಲಂಟಿಯರ್ ಆಗಿದ್ದೀನಿ. ನೀವು ವಾಲಂಟಿಯರ್ ಇರಲಿ, 6 ದಿವಸ ಬರ್ತೀರಾ? ಬರ್ತೀನಿ. ಹಾಗೆ ನಾನು ಬರ್ತೀನಿ, ನಾನು ನಾಟಕ ಅವ್ನು ನೋಡ್ತಾನೆ, ಇವಳು ನೋಡಬೇಕು ಅಂತ. 3 ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಕಾಲ್ ಮಾಡ್ಕೊಂಡು ಮಾಡಿಸೋದಕ್ಕೆ ಐ ಡೋಂಟ್ ನೋ, ಸಮ್ ಹೌ ಇಟ್ ಆಸ್ ಅಕರ್ಡ್ ನಮ್ಮಿಬ್ಬರಿಗೂ. ನಾವು ಆರಾಮಾಗಿ ಮಾತಾಡ್ಕೊ, ಐ ಲವ್ ಯು ಅಂತ ನಾ ಹೇಳಬೇಕಾಗಿಲ್ಲ, ನೀ ನಾ ಐ ಲವ್ ಯು ಅಂತ ಅವಳು ಹೇಳಬೇಕಾಗಿರಲಿಲ್ಲ, ಬಟ್ ಇಟ್ ವೆಂಟ್ ಲೈಕ್ ದಟ್ ಅಂಡ್ ವಿ ಆರ್ ಟಾಕಿಂಗ್ ಅಂಡ್ ವಿ ಡಿಸೈಡೆಡ್ ನಮ್ಮ ಅಮ್ಮಂಗೆ ಹೇಳ್ಬಿಡೋದು. ಅವಾಗ ಹೋಗಿ ಹೇಳಿದ್ದಕ್ಕೆ ಏನಂದೆ ಅದು, ನಾನು ನಿಮ್ಮ ಮಗಳನ್ನ ಮದುವೆ ಆಗಬೇಕು, ಅವಳು ಒಪ್ಕೊಂಡಿದ್ದಾಳೆ, ಏನು ಹೇಳ್ತೀರಾ ಅಂದೆ. ಗೀತಾ ಅಂದು, ಅವಳು ಸ್ಟೇಜ್ ಮೇಲೆ ನಾಟಕ ಮಾಡ್ತಿದ್ದಾಳೆ, ಬರ್ಬರ್ಬರ್ಬಂದು, ಹಾಂ ಅಂದು. ಶ್ರೀನಾಥು ಅಂದು, ಅವ್ರು ಹೇಳೋದು ಕರೆಕ್ಟು, ನಾವು ಡಿಸೈಡ್ ಮಾಡಿದ್ವಿ, ನೀನು ಡಿಸೈಡ್ ಮಾಡು ಅನ್ನೋ ನೋಡೋದು. ಅವರಮ್ಮ ಏನಪ್ಪ ಏನಪ್ಪ, ಮದುವೆ ಮಾಡ್ಕೋತೀವಿ, ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ, ಏನು ಯೋಚನೆ ಮಾಡಿ. ರೈಟ್, ಇದು ಹೀರೋ ವರ್ಷನ್ ಕೇಳಿದೀವಿ, ಹೀರೋಯಿನ್ ವರ್ಷನ್ ಸೇಮ್ ಸ್ಟೋರಿ ವೀಕೆಂಡ್ ಟೆಂಟಲ್ ಕೇಳಿ, ನಾಯಕಿ ಏನು ಹೇಳ್ತಾರೆ ನೋಡೋಣ.
ಹಾಯ್ ನಾರಾಯಣ, ನಿನಗೆ ಹಿಂದಿನ ನೆನಪೆಲ್ಲ ಜ್ಞಾಪಿಸ್ಬೇಕು ಅಂತ ಹೊರಟಿದ್ದೀನಿ. 1969 ಇಂದ ಬರೋಣ. ಕಲಾಕ್ಷೇತ್ರದಲ್ಲಿ ಮೀಟ್ ಮಾಡಿದ್ವಿ, ನಮ್ಮ ಅಮ್ಮನೇ ಮೀಟ್ ಮಾಡಿಸಿದ್ದು. ಒಬ್ರಿಗೊಬ್ರು ಪ್ರಪೋಸ್ ಮಾಡಿದ್ರ ಅಂತ ಕೇಳ್ತಾರೆ ಎಲ್ಲರು, ಆದರೆ ಯಾರು ಪ್ರಪೋಸ್ ಮಾಡಲಿಲ್ಲ. ನಾವಿಬ್ಬರು ಒಬ್ರಿಗೊಬ್ರಿಗೆ ಇಷ್ಟ ಇದ್ದೀವಿ ಅಂತ ಹೇಳಿ ಪ್ರಪೋಸಲ್ ಅದೇ ಪ್ರಪೋಸಲ್ ಅಂತ ಅನ್ಕೋಬೇಕು. ಅದಾದ್ಮೇಲೆ ನಮ್ಮ ಡೇಟಿಂಗು, ಇವಾಗ ನೀನು ಸ್ಕೂಟ್ರಲ್ಲಿ ಬರ್ತಾ ಇದ್ದೆ, ಕಾರ್ ಇರಲಿಲ್ಲ ನಿನ್ನ ಹತ್ರ, ಅದು ಸ್ಟಾರು. ನೀನು ಬಂದು ನನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ನೆಪೋಲಿ ಅಂತ ಒಂದು ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಇತ್ತು, ಕ್ಯಾಬ್ರಿ ಡಾನ್ಸ್ ಮಾಡ್ತಾ ಇದ್ರು, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಯಾಕಪ್ಪ ನೀನು ಇಲ್ಲಿ ಕರ್ಕೊಂಬರ್ತೀಯ ನನ್ನ ಅಂತಂದ್ರೆ, ಯೋ ಅವ್ರನ್ನೆಲ್ಲ ನೋಡೋದು ಬಿಟ್ಬಿಡು, ನಾನು ನೀನು ನೋಡ್ಕೊಂಡು ಕೂತಿರೋಣ ಅಂತಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ಕದ್ದು ಮುಚ್ಚಿ ಸುಳ್ಳು ಹೇಳ್ಬಿಟ್ಟು ಅದೆಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿನ್ನನ್ನು ಮೀಟ್ ಮಾಡಕ್ಕೆ ಬರೋದು. ಅದಾದ್ಮೇಲೆ 1972 ನಮ್ಮ ಮದುವೆ ಆಯಿತು. ನಾರ್ಮಲಿ ಈ ಥರ ಒಂದು ವಿಡಿಯೋ ಆದ ನಂತರ ಅದು ಓಪನ್ ಆಗುತ್ತೆ, ಅಲ್ಲಿಂದ ಮೇಡಮ್ ಬರೋದು ವಾಡಿಕೆ ಯೂಶ್ವಲಿ. ಇವತ್ತು ಅವ್ರು ಬರಬೇಕಾಗಿತ್ತು, ಖಂಡಿತ ಬಂದಿರೋರು. ನೀವು ಬೆಳಗ್ಗೆನೋ ಜಗಳ ಆಡ್ಕೊಂಡ್ಬಿಟ್ರಿ, ಯಾಕೆ ಸರ್ ಈ ಥರ ಮಾಡ್ತೀರ ನೀವು? ಗಂಡ ಹೆಂಡತಿ ಅಂದಮೇಲೆ ಯಾವ ವಿಚಾರಕ್ಕೆ ಜಗಳ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲಪ್ಪ. ಒಂದು ಸಣ್ಣ ಮಾತುಕತೆಗಳು ನಡೀತೆ ನಡೀತೆ ಇಲ್ಲ, ಬಟ್ ನಮಗೆ ಇಲ್ಲ, ನಮ್ಮ ಶೋಗೆ ಅವ್ರು ಬರಬೇಕು ಅಂತ ನನಗೆ ಆಸೆ ಇತ್ತು. ಇವತ್ತು ಬೆಳಗ್ಗೆ ಇರೋ ಸಣ್ಣದಾಗ ಇರೋದು, ಲೆಟ್ಸ್ ಅಟ್ ಲೀಸ್ಟ್ ಟಾಕ್ ಟು ಅವರ್ ಆನ್ ಫೋನ್. ಹಲೋ, ಫೋನ್ ಪ್ಲೀಸ್. ಏನು ನಾನೇ ಮಾಡಿರ್ಬೇಕು ತಪ್ಪು, ಸಾಮಾನ್ಯ ಮಾಡ್ತೀನಿ. ಹಾಂ ಎಸ್ ಮ್ಯಾಮ್, ಮ್ಯಾಮ್ ಅಲ್ಲ, ನೀವು ಇಲ್ಲಿ ಶೋಗೆ ಬರಬೇಕು ಅಂತ ಆಸೆ ಪಟ್ಟಿದ್ವಿ, ಬೆಳಗ್ಗೆ ಏನೋ ಸಾರ್ ಏನೋ ಅಂದ್ರು ಅಂತ ನೀವು ಕೋಪಿಸ್ಕೊಂಡು ಬರ್ದಿದ್ರೆ ಹೇಗೆ? ಬಂದಿದ್ದೀನಲ್ಲ. ಎಲ್ಲಿ ಮೇಡಮ್? ಇಲ್ಲೇ ಬಂದಿದ್ದೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್, ಸ್ವೀಟ್ ಆಫ್ ಯು. ಹೇ, ನನಗೆ ಅವನು ರಮೇಶ ಕೇಳ್ದೆ, ಏನು ನೀವೇನೋ ಜಗಳ ಕಂಡ್ಬಿಟ್ಟಿದ್ದೀರಂತೆ ಅಂತ. ತಪ್ಪು ನಾನೇ ಮಾಡಿದ್ದೀನಿ, ಅದಕ್ಕೆ ಕ್ಷಮಿಸಾರ ಅನ್ಕೊಂಡು ಬರ್ತಾಳೆ ಅನ್ಕೊಂಡಿದ್ದೆ ಅಂತ. ಬರದೇ ಇರ್ತಾರ ಸರ್? ಮ್ಯಾಮ್, ಶಿ ಸೋ ಸ್ವೀಟ್, ಸಚ್ ಲವ್ಲಿ ಲೇಡಿ. ಮ್ಯಾಮ್, ಓವರ್ ಟು ಯು. ಮೇಡಮ್, ಕೂತ್ಕೋಬೋದ? ಓ ಎಸ್. ನಾವು ಹೆಂಗಾರ್ಸು ಬೇಸಿಗೆಲಿ, ನಮ್ಮ ಅಮ್ಮಂಗೆ ನಾನು ಹೇಳ್ಬಿಟ್ಟಿದ್ದೆ, ದಟ್ ವಾಸ್ ಹೈಸ್ಕೂಲಲ್ಲಿ ಇದ್ದಾಗಲೇ ಹೇಳ್ಬಿಟ್ಟಿದ್ದೆ, ಈ ಥರ ನನಗೆ ಅಯ್ಯಂಗಾರ್ ಹುಡುಗರನ್ನ ಹುಡುಕ್ಬೇಡ ನೀನು, ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ. ಸೊ ನೀನೇ ಹುಡ್ಕೋತೀಯ ಅಂದರು. ನಾನೇ ಹುಡ್ಕೋತೀನಿ, ನಂಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನೇ ಹುಡ್ಕೋತೀನಿ ಅಂತಂದೆ. ಸೊ ಇವ್ರು ಸಿಕ್ಕಿದ್ರು 16ನೇ ವಯಸ್ಸಿಗೆ. ಸೊ ಟಕ್ ಅಂತ ಓಕೆ ಅಂತಂದ್ಬಿಟ್ಟೆ. ಫ್ಯಾಂಟಾಸ್ಟಿಕ್. 43 ಇಯರ್ಸ್ ಮದುವೆ ಆಗಿ. ಸೊ ಸ್ವೀಟ್. ಮದುವೆ ಆದ ತಕ್ಷಣ ಹನಿಮೂನ್ಗೆ ಹೋದಾಗ, ಹನಿಮೂನ್ ಹೋದಾಗ ಅದು ಹೇಳಲೇಬೇಕಪ್ಪ. ಏನಾಯ್ತು ಮೇಡಮ್? ಇವರು ಹೇಳಿ ಮೇಡಮ್, ನಮ್ಮ ಮದುವೆ ಆಗಿದ್ದು 1972 ನಲ್ಲಿ. ವಿ ವಾಂಟೆಡ್ ಟು ಗೋ ಟು ಕೊಡೈಕೆನಾಲ್. ಸೊ ಕೊಡೈಕೆನಾಲ್ ಹೋದ್ವಿ, ಸಕ್ಸಸ್ ಆಯ್ತು. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಈ ತರ ರವೀಣ ನಾವು ಕೊಡೈಕೆನಾಲ್ ಹೋಗ್ತಾ ಇದೀವಿ, ಅಲ್ಲಿರ್ತೀವಿ ಅಂತ, ಏನಾದ್ರು ಬೇಕಾದ್ರೆ ಫೋನ್ ಮಾಡಿ ಅಂತ. ನಾವು ಇನ್ನ ಅಲ್ಲಿ ಹೋಗಿಲ್ಲ, ಹೋಗಿ ಒಂದ್ ದಿವಸ ಕೂಡ ಆಗಿಲ್ಲ, ಆಗ್ಲೇ ಫೋನ್ ಬಂದ್ಬಿಡ್ತಾವ್. ಶ್ರೀನಾಥ್, ನಾನು CID 72 ಅಂತ ಇಟ್ಬಿಟ್ಟಿದ್ದೀನಿ ಪಿಕ್ಚರ್ ಹೆಸರು. ಸೊ 72 ನಲ್ಲೇ ರಿಲೀಸ್ ಮಾಡ್ಬೇಕು, ಅಂಡ್ ಇನ್ ಒಂದ್ ತಿಂಗಳಿದೆ, ಸೊ ದಯವಿಟ್ಟು ಬಂದ್ಬಿಡಪ್ಪ ಅಂತ. ಸೊ ಅಲ್ಲೇ ಫಸ್ಟ್ ದಿನನೇ ಜಗಳ, ನೀನ್ ಯಾಕೆ ಹೇಳ್ಬಿಟ್ ಬಂದೆ ನೀನು ಅಂತ. ನೋಡಿ ಹೆಂಗ್ ಕೂತಿದ್ದಾರೆ, ಹಾಗಂತೂ ಕೂತಿರ್ಲಿಲ್ಲ ಅವಾಗ. ಬಟ್ ನಾನು ಡೆಡಿಕೇಟೆಡ್ ಅವ್ರಿಗೆ ಅಲ್ವಾ. ಸೊ ನಾನು ಕೇಳಿದ್ರು ಏನ್ ಮಾಡೋಣ ಅಂತ, ಏನ್ ಮಾಡೋಕ್ಕಾಗುತ್ತೆ, ಐ ಹ್ಯಾವ್ ಟು ಸೇ ಯೆಸ್. ಸೊ ಓಕೆಪ್ಪ ಹೋಗೋಣ, ಬಟ್ ಇದನ್ನ ನಿನ್ನ ಜ್ಞಾಪಕದಲ್ಲಿ ಇಟ್ಕೋ, ಬೇರೆ ಯಾವಾಗ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ನನ್ನ. ಬಟ್ ಅದಾಗ್ಲೇ ಇಲ್ಲ ಬಿಡಿ, ಆಗ್ಲಿಲ್ಲ. ಆಮೇಲೆ ಪರಿಸ್ಥಿತಿ ಆ ಥರ ಆಯ್ತು, ಬ್ಯುಸಿ ಆಗ್ಬಿಟ್ಟೆ, ಅವರು ಮಕ್ಕಳನ್ನ ಹೆರ್ತಾ ಕೂತ್ಕೊಂಡ್ಬಿಟ್ರು. ನನ್ನ ಶೂಟಿಂಗ್ ಬ್ಯುಸಿ, ಬೆಳಗ್ಗೆ 7 ಗಂಟೆಗೆ ಹೋದರೆ ರಾತ್ರಿ 10-12 ಗಂಟೆಗೆ ಬರ್ತಿದ್ದೆ, ಆಗ್ತಾ ಇರಲಿಲ್ಲ. ಬಟ್ ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್, ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್. ಮಾಡು ಮಾಡು, ನಾನೇ ಬರ್ತೀನಿ ಶೂಟಿಂಗ್ ಟೈಮ್ ಬರ್ತೀನಿ ಮಾತ್ರ. ಪಾಪ ಶೂಟಿಂಗ್ ಬಂದು ಕೂತ್ಕೊಳ್ಳೋರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿದ್ದೀನಿ ಅಂತಂದರೆ ಗೊತ್ತಲ್ಲ, ಎಲ್ಲ ಸೀನ್ಸಲ್ಲೂ ಇರ್ತಾ ಇದ್ದೆ ನಾನು. ಅವ್ರ ರೊಮ್ಯಾಂಟಿಕ್ ಸೀನ್ಸ್ ಆಗಲಿ, ಅವ್ರ ಪ್ಯಾಥೋಸ್ ಸೀನ್ಸ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲ ಸೀನ್ಸು ನೋಡ್ತಾ ಇದ್ದೆ ನಾನು. ಸರಿ, ಆ ಪ್ಯಾಥೋಸ್ ಕಾಮಿಡಿ ಎಲ್ಲ ಬಿಟ್ಬಿಡೋಣ, ಆ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ. ನನಗೇನು ಅವರು ರೊಮ್ಯಾಂಟಿಕ್ ಸೀನ್ ಮಾಡ್ತಾ ಇದ್ದಾರೆ, ಯೋ ಏನಪ್ಪ ಈ ಥರ ಹೀರೋಯಿನ್ಸ್ನ ಹಿಂಗೆ ಹಗ್ ಮಾಡ್ತಾ ಇದ್ದಾರೆ, ಸೊ ಕ್ಲೋಸ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇರಲಿಲ್ಲ. ಫ್ಯಾಂಟಾಸ್ಟಿಕ್. ನಾವು ಮಾಡಿದ್ದಲ್ಲ ಮೇಡಮ್, ನಮಗೆಲ್ಲ ಆಕ್ಟರ್ಸ್ಗೆ ಅದು ರೊಮ್ಯಾಂಟಿಕ್ ಸೀನ್ ಒಂದೇ, ಆಕ್ಷನ್ ಸೀನ್ ಒಂದೇ ಅಲ್ವಾ ಸರ್? ಯಾ, ಅವರು ನಾವೊಂದು ರೊಮ್ಯಾಂಟಿಕ್ ಶಾಟ್ನ ಕೊಟ್ಬಿಟ್ಟು ಬಂದ
ಡೈರೆಕ್ಟರ್ ಓಕೆ ಅನ್ನೋರು, ನನಗೂ ಅದು ಓಕೆ ಅಂತ ನಾ ಬಂದು ಕೂತ್ಕೋತಿದ್ದೆ. ಸ್ವಲ್ಪ ಹಿಂಗೆ ಕೂತಿದ್ದೆ, ಹೆಂಗಿತ್ತು ಅಂದರೆ ಸರಿ ಇಲ್ಲ, ಯಾಕೆ ಸರಿ, ಶಾರ್ಟ್ ಸರಿಯಾಗಿರಲಿಲ್ವ ಅಂತ. ಅಷ್ಟು ನ್ಯಾಚುರಲ್ ಆಗಿರಲಿಲ್ಲ, ಅದು ಏನೋ ಮಾಡಿದೆ ನೀನು, ಅಥವಾ ಇನ್ನೊಂದು ಶಾರ್ಟ್ ತೊಗೊಳ್ಳಿ ಸರಿಯಾಗಿ ನ್ಯಾಚುರಲ್ ಆಗಿ ಮಾಡೋನು. ಅದೇ ಡೈರೆಕ್ಟರ್ ಒನ್ ಮೋರ್ ಶಾರ್ಟ್ಸ್ ಅಂತ. ಇಲ್ಲ ಚೆನ್ನಾಗಿತ್ತಲ್ಲ ಅಂದರು. ಇಲ್ಲ ಒನ್ ಮೋರ್ ಪ್ಲೀಸ್ ಅಂತ. ತಿರುಗಿ ಹೋಗಿ ಅದನ್ನು ಮಾಡಿಬಿಟ್ಟು ಓಕೆನಾ ಅಂತ ಹಿಂಗೆ ನೋಡಿದೆ. ನ್ಯಾಚುರಲ್ ಆಗಿ ಬಂದರೆ ಅದನ್ನು ಓಕೆ ಅಂತ ಇದ್ಲು. ಆ ಮಾಡೋದ್ರಿಂದ, ಆ ಲವ್ ಸೀನ್ ನೋಡೋದ್ರಿಂದ ಇವತ್ತು ನನಗೆ ಪ್ರಣಯ ರಾಜ ಅಂತ ಟೈಟಲ್ ಬಂದಿರೋದಕ್ಕೆ ಮೂಲ ಕಾರಣ ಅವಳೆ. ವಾವ್, ನಾನೇ ಹೇಳ್ಕೊಟ್ಟಿದ್ದಲ್ವಾ ಮನೆಯಲ್ಲಿ. ಓಕೆ, ಮನೆಯಲ್ಲಿ ಅಲ್ಲಿ ಅದನ್ನ ನೋಡ್ಕೊಂಡೆ ನೀ ಮಾಡಿದ್ದು. ಎಲ್ಲೆಲ್ಲೂ ಎಲ್ಲೆಲ್ಲೂ ನೀನೇ ಅಂದಂಗೆ. ವಾವ್. ಆಮೇಲೆ ಇಬ್ರು ಜೊತೆಗೆ ಸರಿ ಫಿಲ್ಮ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದಿರಿ. How was that product producer ಆಗಿ ಕೆಲಸ ಮಾಡಿದ ವರ್ಷ? 5 ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಚೆನ್ನಾಗಿತ್ತು, ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಓಕೆ, ನಾವು ಶಿಕಾರಿ, ದಿಗ್ವಿಜಯ, ಮಾನಸರೋವರ, ಧನಿಮಂಡಲ, ಬಾಳೊಂದು ಭಾವಗೀತೆ, ಇವಾಗ ಸುಳಿ ಅಂತ ಒಂದು ಸುಳಿ ಅಂತ ಮಾಡಿದ್ದೀನಿ. ಹೌದಾ? ಓ, ಶುಭಮಂಗಳ ಒಂದು, ಮಾನಸರ ಇನ್ನೊಂದು. ಆ ಪುಟ್ಟಣಾಜಿ ಶಿಷ್ಯ ಆ ರೋಲ್ ಹೇಳಿದ್ದಾನೆ, ಅದು ಇನ್ನೊಂದು ಥರ ಅದು ರೋಲು. ಇದನ್ನು ನೋಡಿಬಿಡ್ಬೇಕು ಅಂತ ಪ್ರೊಡ್ಯೂಸ್ ಮಾಡಿದ್ವಿ. ಜನ ಒಪ್ಕೋತಾರೆ ಅಂತ ನಂಬಿಕೆ ಇದೆ ನನಗೆ. ವೆರಿ ಗುಡ್ ಸರ್. ಯಾರು ಸರ್ ಡೈರೆಕ್ಟ್ ಮಾಡ್ತಿರೋದು? ನಮ್ಮ ಪಂಚಮವೇದ ಡೈರೆಕ್ಟ್ ಮಾಡಿದವರು ಅವರು. ಹೌದು, ಅನದರ್ ಡಿಫರೆಂಟ್ ಶ್ರೀನಾಥ್ ಲುಕ್ ಅಲ್ಲಾಗ್ಲಿ ಯಾವ್ದ್ರಲ್ಲಾಗಿ ತೋರಿಸ್ತೀನಿ. ವಾವ್, ಐ ಆಮ್ ವೇಟಿಂಗ್ ಸರ್, ವೇಟಿಂಗ್ ಸರ್, ವೇಟಿಂಗ್ ಸರ್. ರೈಟ್ ಸರ್, ನಿಮ್ಮ ಚಿತ್ರಗಳು ನೆನಪಾದಾಗ ನಮಗೆ ಮೊದಲು ನೆನಪಾಗೋದು ಆ ಅದ್ಭುತವಾದ ಹಾಡುಗಳು. ವಾಟ್ ಸಾಂಗ್ಸ್ ಯು ಗಾಟ್ ಸರ್? ಸೊಬ್ಲಿ, ಏನ್ ಎವರ್ ಗ್ರೀನ್ ಸಾಂಗ್ಸ್. ಎಸ್ ಪಿ ಬಾಲು, ಸ್ನೇಹದ ಕಡಲಲ್ಲಿ ಅವ್ರು ಹಾಡ್ದ, ಅದು ಆ ಸ್ನೇಹದ ಕಡಲು ನನಗೂ ಅವ್ರಿಗೂ ತಿಳ್ಕೊತು. ನನ್ನ ಲೆಕ್ಕಾಚಾರಕ್ಕೆ ಒಂದು 600 ಹಾಡಿದೆ ನಂದು, ಅದರಲ್ಲಿ 500 ಹಾಡು ಬಾಲುನೇ ಹಾಡಿದೆ. ವಾವ್. ಸೊ ಗಾಡ್ ಸೆಂಡ್ ನನಗೆ ಬಾಲು ಅಂತ. ನಾನು ಶರೀರ, ಅವನ ಶರೀರದ ಶಾರೀರ. ಕರೆಕ್ಟ್. ಆ ಥರ ಸೇರ್ಕೊಂಡು ರೈಟ್. ನಿಮ್ಮ ಎವರ್ ಗ್ರೀನ್ ಗೀತೆ ಒಂದು ಈಗ ಕೇಳಿಸುತ್ತೆ. ಎವರ್ ಗ್ರೀನ್ ಜೋಡಿ ಇಲ್ಲಿದ್ದೀರಾ, ನೀವುಂಟು, ನಿಮ್ಮ ಡುವೆಟ್ ಉಂಟು. ಮ್ಯೂಸಿಕ್. ಈ ಹಾಡು, ಈ ಹ್ಯಾಪಿನೆಸ್, ಈ ಹ್ಯೂಮರ್, ಈ ತಮಾಷೆ ಮುಂದುವರಿಯುತ್ತೆ ಮುಂದಿನ ಎಪಿಸೋಡ್ ಅಲ್ಲಿ. ಸ್ಟೇ ವಿತ್ ಅಸ್, ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, ಕೋಪಾರ್ಟ್ ಬೈ ಸೆನ್ಸೋಡೈನ್, ಫ್ಯಾಷನ್ ಪಾರ್ಟ್ನರ್ ಕನ್ವಾ ಮಾರ್ಟ್, ಸ್ಪೆಷಲ್ ಪಾರ್ಟ್ನರ್ ಜಿಲಕ್ ಮ್ಯಾಕ್ 3, ಕುಕೀಸ್ ಪಾರ್ಟ್ನರ್ ಯೂನಿಬೇಕ್ ಕುಕೀಸ್, ಜ್ಯುವೆಲ್ಲಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ಲರ್ಸ್, ಹೇರ್ ಗ್ರೋ ಆಯಿಲ್ ಪಾರ್ಟ್ನರ್ ಋಷಿಕೇಶ್ ಬ್ರಿಂಗೋ ಆಯಿಲ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಶ್ರೀ ಶ್ರೀ ಆಯುರ್ವೇದ. ಮತ್ತೆ ನಾಳೆ ಸಿಗೋಣ.